ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಆಯೋಜಿಸಿದ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆ 46 ಇಂದು ಹಮ್ಮಿಕೊಂಡಿದ್ದು, ಕರ್ನಾಟಕ ಇತಿಹಾಸ ನಿರ್ಮಿಸುವುದರಲ್ಲಿ ಮಹತ್ವದ ಕೊಡುಗೆ ನೀಡಿದ ಇತಿಹಾಸಕಾರರ ಸಾಧನೆಯನ್ನ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಶ್ರೇಷ್ಠ ಇತಿಹಾಸ ತಜ್ಞರಾದ ಡಾಕ್ಟರ್ ಎ.ಕೆ. ಶಾಸ್ತ್ರಿ ಅವರ ಕುರಿತು, ಶ್ರೇಷ್ಠ ವಿಮರ್ಶಕರಾದ ಡಾಕ್ಟರ್ ಜಿ.ಎಂ. ಹೆಗಡೆ ನಿವೃತ್ತ ಪ್ರಾಧ್ಯಾಪಕರು ಧಾರವಾಡ ಇವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಇಂದಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಜಿ.ಎಂ. ಹೆಗಡೆ ಅವರನ್ನು ಇತಿಹಾಸ ನಿರ್ಮಾತೃಗಳು ವೇದಿಕೆಯ ಪರವಾಗಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಕೇಳುಗರು ಕೂಡ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ಇತಿಹಾಸ ನಿರ್ಮಾತೃಗಳು ಮಾಲಿಕೆ 46 ಸರಣಿಯ ಉಪನ್ಯಾಸಕರಾಗಿ ಆಗಮಿಸಿರುವ ಡಾಕ್ಟರ್ ಜಿ.ಎಂ. ಹೆಗಡೆ ಅವರು ಹಿರಿಯ ವಿಮರ್ಶಕರು, ಸಂಶೋಧಕರು, ಸೃಜನ ಮನಸ್ಸಿನ ಲೇಖಕರು ಆಗಿದ್ದಾರೆ. ಧಾರವಾಡದ ಕಿಟಲ್ ಕಲಾ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಜೀವನ ನಡೆಸುತ್ತಿದ್ದಾರೆ. ಲೌಕಿಕ ಸೇವೆಯಲ್ಲಿ ನಿವೃತ್ತಿ ಹೊಂದಿದರೂ ಸಾಹಿತ್ಯ ಲೋಕದಲ್ಲಿ ಸದಾ ಕ್ರಿಯಾಶೀಲ ವ್ಯಕ್ತಿತ್ವ ಇವರದು. ಡಾಕ್ಟರ್ ಜಿ.ಎಂ. ಹೆಗಡೆ ಅವರು ಸುಮಾರು 40 ದಶಕಗಳಿಗೂ ಮೀರಿ ನಿರಂತರ ಸಾಹಿತ್ಯ ವಿಮರ್ಶೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ನವೋದಯ, ನವ್ಯ, ದಲಿತ ಬಂಡಾಯ, ಮಹಿಳಾ ಸಾಹಿತ್ಯ ಕುರಿತು ವಿಮರ್ಶಾತ್ಮಕ ಅಧ್ಯಯನ ಕೈಗೊಂಡಿದ್ದಾರೆ. ಸಾಹಿತ್ಯದ ಉತ್ಕರ್ಷಕ್ಕೆ ವಿಮರ್ಶೆಯ ಮೂಲಕ ಪುಷ್ಟಿ ನೀಡುವಂತಹ ಒಂದು ವಿಶೇಷ ಸಾಧನೆಯನ್ನ ಇವರು ಮಾಡಿದ್ದಾರೆ. 30 ಹೆಚ್ಚು ವಿಮರ್ಶಾತ್ಮಕ ಕೃತಿಗಳು ಕೂಡ ರಚನೆಯಾಗಿರುವುದು ಹೆಮ್ಮೆಯ ಸಂಗತಿ. ಮಾಸ್ತಿಯವರ ವಿಮರ್ಶೆ ಒಂದು ಅಧ್ಯಯನ ಇವರ PhD ಮಹಾಪ್ರಬಂಧವಾಗಿದ್ದು, 1995 ಇಂಗ್ಲಿಷ್ಗೂ ಅನುವಾದಗೊಂಡು ಪ್ರಕಟಗೊಂಡಿರುವುದು ವಿಶೇಷವಾದಂತಹ ಸಂಗತಿಯನ್ನು ಗಮನಿಸಬೇಕಾದ್ದು. ಅದಲ್ಲದೆ ಕಿಟಲ್ ಅವರ ಜೀವನ ಸಾಧನೆ ಅಂದ್ರೆ ಅಲ್ಲಿ ಜರ್ಮನಿಗೆ ಭೇಟಿ ನೀಡಿರತಕ್ಕಂಥ ಸಂದರ್ಭಗಳನ್ನ ಇಟ್ಕೊಂಡು ರಚಿಸಿರ್ತಕ್ಕಂತ ಒಂದು ವಿಶೇಷ ಕೃತಿ. ಹಾಗೂ ಸಾಹಿತ್ಯ ಸಹೃದಯತೆ, ಪುಸ್ತಕ ಲೋಕ, ಪುಸ್ತಕ ಪ್ರಪಂಚ, ಸಾಹಿತ್ಯ ಕೃತಿ ಸಂಚಯ ಮುಂತಾದ ಇವರ ಪ್ರಮುಖ ಕೃತಿಗಳಾಗಿವೆ. ಸಂಶೋಧನೆಯಲ್ಲಿ ಕರ್ಕಳ ಸಾಂಸ್ಕೃತಿಕ ಪರಂಪರೆ, ಉತ್ತರ ಕನ್ನಡ ಪರಂಪರೆ, ಬಾಸೆಲ್ ಮಿಷನ್ ರೆಕಾರ್ಡ್ಸ್ ಆರ್ಚಿವ್ಸ್ ಮುಂತಾದ 400 ಹೆಚ್ಚು ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಅದಲ್ಲದೆ ವ್ಯಕ್ತಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಚನ್ವೀರ್ ಕಣ್ವಿ, ಪಾಟೀಲ್ ಪುಟ್ಟಪ್ಪ, ಕೆರೆಮನೆ ಶಂಭು ಹೆಗಡೆ, ವೀರೇಂದ್ರ ಹೆಗಡೆ, ಮಹಾಬಲ ಹೆಗಡೆ, ಕೃಷ್ಣ ಹಾಸ್ಯಗಾರ, ಆರ್.ಸಿ. ಹಿರೇಮಠ, ಗೌರೀಶ್ ಕಾಯ್ಕಿಣಿ, ವಿಷ್ಣು ನಾಯಕ್, ಹೀಗೆ ಅನೇಕ ಸಾಹಿತ್ಯ ಲೋಕದ ಸಾಧಕರ ಕುರಿತಾಗಿ ಕೃತಿ ರಚನೆ ಮಾಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಹೀಗೆ 70 ಹೆಚ್ಚು ಕೃತಿಗಳನ್ನ ರಚಿಸುವುದರ ಮೂಲಕ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸುವಲ್ಲಿ ಪ್ರಮುಖ ಕಾರಣಕರ್ತರಾಗಿರುವುದು ಇಂದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಸರಳ, ಸಹೃದಯಿ, ಹಿರಿಯ ಸಂಶೋಧಕರಾಗಿರುವ ಇವರು ತಮ್ಮ ಮಾರ್ಗದರ್ಶನದಲ್ಲಿ 10 ವಿದ್ಯಾರ್ಥಿಗಳನ್ನು ಸಂಶೋಧಕರಾಗಿ ಉತ್ತಮ ಸಂಶೋಧನೆ ಕ್ಷೇತ್ರದಲ್ಲಿ ತೊಡಗುವುದಕ್ಕೆ ಪ್ರಮುಖ ಕಾರಣರಾಗಿದ್ದಾರೆ. ಅದಲ್ಲದೇನೆ ಇವರ ಒಂದು ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ವಿಮರ್ಶಾತ್ಮಕ ಲೇಖನಗಳನ್ನು ಬರೆಯೋದ್ರ ಮೂಲಕ ಓದುಗ ಲೋಕಕ್ಕೆ ಅತ್ಯಂತ ಚಿರಪರಿಚಿತರಾದಂಥವ್ರು ಸರ್ ಅವರು. ಸಾಹಿತ್ಯ ಲೋಕದ ಹಿರಿಯ ವಿದ್ವಾಂಸರು ತಮಗಿಂತ ಚಿಕ್ಕವರನ್ನ ಸಾಹಿತ್ಯ ಲೋಕದಲ್ಲಿ ಬೆಳೆಸುವ ಉದಾರ ಮನಸ್ಸಿನ ಸಹೃದಯಿ ವಿಮರ್ಶಕರು ಆಗಿರುವ ಡಾಕ್ಟರ್ ಜಿ.ಎಂ. ಹೆಗಡೆ ಅವರು ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಮತ್ತೊಮ್ಮೆ ಅವರನ್ನು ವೇದಿಕೆಯ ಪರವಾಗಿ ಎಲ್ಲ ಕೇಳುಗ ಬಳಗದ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಡಾಕ್ಟರ್ ಎ.ಕೆ. ಶಾಸ್ತ್ರಿ ಅವರ ಕುರಿತು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್, ವೇದಿಕೆ ತಮಗೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿ ಹಮ್ಮಿಕೊಂಡಿರುವಂಥ ಇತಿಹಾಸ ನಿರ್ಮಾಪಕರು ಉಪನ್ಯಾಸ ಮಾಲೆಯಲ್ಲಿ ಈ ದಿವಸ ಶ್ರೇಷ್ಠ ಇತಿಹಾಸ ಸಂಶೋಧಕ ಡಾಕ್ಟರ್ ಎ.ಕೆ. ಶಾಸ್ತ್ರಿಯವರ ಕುರಿತು ಉಪನ್ಯಾಸ ಮಾಡಲು ನನಗೆ ತುಂಬ ಸಂತೋಷ ಆಗ್ತದೆ. ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಇತಿಹಾಸ ಅಧ್ಯಾಪಕರಿಗೆ, ಸಂಶೋಧಕರಿಗೆ, ಸಹೃದಯ ಬಂಧುಗಳಿಗೆ ಆರಂಭದಲ್ಲಿಯೇ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ಲಾಘ್ಯಸ್ಯ ಏವ ಗುಣಮಾನ್ ರಾಗದ್ವೇಷ ಬಹಿಷ್ಕೃತ ಭೂತಾರ್ಥ ಕಥನೇಯಸ್ಯ ಸ್ಥೇಯಸ್ಯೇವ ಸರಸ್ವತಿ. ಅಂದರೆ ನಡೆದು ಹೋದ ಸತ್ಯ ಸಂಗತಿಗಳನ್ನು ನಿರ್ದಾಕ್ಷಿಣ್ಯವಾಗಿ ರಾಗದ್ವೇಷಗಳಿಲ್ಲದೆ
ಖಚಿತವಾಗಿ ಹೇಳುವವನು ಗುಣಸಂಪನ್ನನು ಸ್ತುತ್ಯನೂ ಆಗಿರುತ್ತಾನೆ ಎಂದು ಪ್ರಾಚೀನ ಪ್ರಸಿದ್ಧ ಇತಿಹಾಸಕಾರ ಕವಿ ಕಲ್ಲಡನು ತನ್ನ ರಾಜತರಂಗಿಣಿಯಲ್ಲಿ ಹೇಳಿದ್ದಾನೆ. ಕರ್ನಾಟಕ ಇತಿಹಾಸ ಪ್ರಪಂಚದಲ್ಲಿ ಬಹುಮುಖ ಸಂಶೋಧನಾ ಕಾರ್ಯ ಮಾಡಿದಂಥ ಇಂಥ ಆದರ್ಶ ವಿದ್ವಾಂಸರ ಪರಂಪರೆಯಲ್ಲಿ ಡಾಕ್ಟರ್ ಅನಂತ ಕೃಷ್ಣ ಶಾಸ್ತ್ರಿಯವರ ಹೆಸರು ತುಂಬ ಪ್ರಸಿದ್ಧವಾದದ್ದು. ಇತಿಹಾಸವೆಂದರೆ ಒಂದು ನಾಡನ್ನು ಆಳಿದ ರಾಜರ ಚರಿತ್ರೆ ಎಂಬ ಭಾವನೆ ಬೆಳೆದು ಬಂದಿದೆ. ಅದಕ್ಕಿಂತ ಭಿನ್ನವಾಗಿ ಇತಿಹಾಸವು ನಾಡಿನ ಜನರ ಧಾರ್ಮಿಕ ಸಾಮಾಜಿಕ ಜೀವನ ಸಂಸ್ಕೃತಿ ಕಲೆ ಆದ ನಂಬಿಕೆಗಳನ್ನು ಅರ್ಥಪೂರ್ಣವಾಗಿ ವಿಧಿತಪಡಿಸುವ ಜನಜೀವನದ ಅಧ್ಯಯನವೂ ಆಗಿರುತ್ತದೆ. ಸಾಂಸ್ಕೃತಿಕ ಇತಿಹಾಸದ ಸಂರಚನೆಯಲ್ಲಿ ತಮ್ಮ ಬಾಳನ್ನ ಶ್ರೀಗಂಧದಂತೆ ತೆಗೆದುಕೊಂಡಂತಹ ಇತಿಹಾಸ ವಿದ್ವಾಂಸರ ಸಾಲಿನಲ್ಲಿ ಡಾಕ್ಟರ್ ಎ ಕೆ ಶಾಸ್ತ್ರಿ ಪ್ರಮುಖರಾಗಿದ್ದಾರೆ. ಅವರ ಪ್ರತಿಭೆ, ಪಾಂಡಿತ್ಯ, ಬಹುಮುಖ ವ್ಯಕ್ತಿತ್ವ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನ ತಂದುಕೊಟ್ಟಿದೆ. ಎ ಕೆ ಶಾಸ್ತ್ರಿಯವರು ಕರ್ನಾಟಕದ ಕಡತಗಳ ವಿದ್ವಾಂಸ ಎಂದು ಖ್ಯಾತರಾಗಿದ್ದಾರೆ. ಅವರ ಬದುಕು ಮತ್ತು ಬರಹಗಳ ಕುರಿತು ಒಂದು ಚಿಕ್ಕ ನೋಟವನ್ನು ಆರಂಭದಲ್ಲಿ ನಾನು ಒದಗಿಸಿ ಆನಂತರ ಅವರ ಸಂಶೋಧನೆಯ ವಿಚಾರಕ್ಕೆ ಎತ್ತಿಕೊಳ್ಳುತ್ತಾ ಇದ್ದೇನೆ. ಸುಂದರವಾದ ನಿಸರ್ಗ ಪ್ರಪಂಚವನ್ನು ಹೊಂದಿರುವ, ಭವ್ಯವಾದ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ 16 ಮಾರ್ಚ್ 1940 ಜನಿಸಿದಂಥ ಅನಂತ ಕೃಷ್ಣ ಶಾಸ್ತ್ರಿಗಳು ದೊಡ್ಡ ವಿದ್ವತ್ ಪರಂಪರೆಗೆ ಸೇರಿದವರು. ಅವರ ತಂದೆ ಕೃಷ್ಣ ಶಾಸ್ತ್ರಿಗಳು ಮೈಸೂರಿನಲ್ಲಿ ಸಂಸ್ಕೃತ ಶಿರೋಮಣಿಯಲ್ಲಿ ಪ್ರಥಮ ಸ್ಥಾನ ಪಡೆದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಸನ್ಮಾನಿತರಾಗಿದ್ದರು. ವೇದ ವಿದ್ಯಾಪರಿಣಿತರಾದಂಥ ಕೃಷ್ಣ ಶಾಸ್ತ್ರಿಗಳು ಶಿರಸಿ ಹತ್ತಿರದ ಮನೆ ಮನೆಗೆ ಮರಳಿ ಹಳದೋಟದ ಭವಾನಿಯನ್ನು ವಿವಾಹವಾದರು. ಅವರು ಆ ಕಾಲದಲ್ಲಿ ವಾಗ್ಮಿಗಳು, ಪಂಡಿತರು ಆಗಿದ್ದರಲ್ಲದೆ ಈಗ ಬ್ರಹ್ಮೀಭೂತರಾದ ಶ್ರೀ ಶ್ರೀಧರ ಸ್ವಾಮಿಗಳ ಪೂರ್ವಾಶ್ರಮದಲ್ಲಿ ವೇದ ಪಾಠವನ್ನು ಹೇಳಿಕೊಟ್ಟಂತಹ ಹಿರಿಮೆಗೆ ಭಾಜನರಾದವರು. ಕೃಷ್ಣ ಶಾಸ್ತ್ರಿಗಳು ಆಗ ದೇಶಾದ್ಯಂತ ನಡೆಯುತ್ತಿದ್ದಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. ಕೃಷ್ಣ ಶಾಸ್ತ್ರಿಗಳ ಜೀವನ ಹೋರಾಟವಾಗಿತ್ತು ಎಂದು ತಿಳಿದು ಬರುತ್ತದೆ. ಅವರ ಪತ್ನಿ ಭವಾನಿಯೊಂದಿಗೆ ಆದರ್ಶ ದಾಂಪತ್ಯ ಜೀವನ ನಡೆಸಿದ ಕೃಷ್ಣ ಶಾಸ್ತ್ರಿಗಳು ಸಾಂಸಾರಿಕವಾಗಿಯೂ ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಿದವರು. ಅವರ ಮೊದಲ ಮಗಳು ಸೀತಾಳನ್ನು ಹನ್ನೇಗದ್ದೆ ಗೋಪಾಲಕೃಷ್ಣ ಹೆಗಡೆ ಅವರಿಗೆ ಮದುವೆ ಮಾಡಿಕೊಟ್ಟಿದ್ದರು. ಮೃಳಾನಿಲಿ ಚಿಕ್ಕವಳು. ಕೊನೆಯ ಮಗ ಅನಂತ ಹುಟ್ಟಿ 2 ವರ್ಷ ತುಂಬಷ್ಟರಲ್ಲಿ ಕಾಮಾಲೆ ರೋಗಕ್ಕೆ ತುತ್ತಾಗಿ ಕೃಷ್ಣ ಶಾಸ್ತ್ರಿಗಳು ತಮ್ಮ 50ನೇ ವಯಸ್ಸಿನಲ್ಲಿ ವಿಧಿವಶರಾದರು ಎಂದು ಇದೊಂದು ದಾರುಣವಾದ ಘಟನೆ ಆಯಿತು. ಪತಿ ಕೃಷ್ಣ ಶಾಸ್ತ್ರಿಗಳ ಸಾವಿನಿಂದ ಜರ್ಜರಿತವಾದಂಥ ಭವಾನಿ ನಡೆಸಿದಂಥ ಜೀವನ ತುಂಬ ಹೋರಾಟಮಯವಾದದ್ದು, ತುಂಬ ಆಶ್ಚರ್ಯಕರವಾದದ್ದು. ಆಸ್ತಿಯನ್ನು ಗಂಡನನ್ನು ಕಳೆದುಕೊಂಡಂಥ ಭವಾನಿಯ ಬಾಳು ಕಣ್ಣೀರಿನ ಕಾಲುವೆಯಾಯಿತು. ಧೃತಿಗೆಡದೆ ಮಕ್ಕಳನ್ನು ಆದರ್ಶ ಪ್ರಜೆಗಳನ್ನಾಗಿಸಲು ಭವಾನಿ ನಿರ್ಧರಿಸಿದರು. ತಮ್ಮ 2 ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಲು ಹಠ ತೊಟ್ಟರು. ಗಂಡ ಸತ್ತ ನಂತರ ತವರು ಮನೆ ಸೇರದೆ ಮಕ್ಕಳನ್ನು ಓದಿಸಿ ಬೆಳೆಸಲು ಸಂಕಲ್ಪಿಸಿದರು. ಭವಾನಿ ಶಾಸ್ತ್ರಿ ವಿದ್ಯೆಯೇ ಬಾಳಿಗೆ ಬೆಳಕು ಎಂದು ನಂಬಿದ್ದ ಸಾಧ್ವಿ ಮಹಿಳೆಯಾಗಿದ್ದರು. ಮಗ ಅನಂತ ಶಿರಸಿಯಲ್ಲಿ ಆರಂಭದ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಧಾರವಾಡದ ವನಿತಾ ಸೇವಾ ಸಮಾಜದಲ್ಲಿ ವಿಧವೆಯರಿಗೆ, ಅನಾಥ ಮಹಿಳೆಯರಿಗೆ ನೆರವು ನೀಡುವ ವಿಚಾರ ತಿಳಿದು ತನ್ನ 2 ಮಕ್ಕಳನ್ನು ಧಾರವಾಡಕ್ಕೆ ಕರೆತಂದು ಆ ಕಾಲದಲ್ಲಿ ಅವರು ಆದರ್ಶ ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳಿಗೆ ಶುಚಿ ರುಚಿಯಾದ ಅಡಿಗೆ ಮಾಡಿ ಬಡಿಸುತ್ತಾ ತನ್ನ 2 ಮಕ್ಕಳ ಶಿಕ್ಷಣಕ್ಕೆ ಅವರು ಉತ್ತೇಜನವನ್ನು ನೀಡಿದರು. ಅನಂತ ಶಾಸ್ತ್ರಿಯವರು ಧಾರವಾಡದ ಕೇಬೂರು ಶಾಲೆಗೆ ಸೇರಿ ಅಲ್ಲಿನ ಆದರ್ಶ ಶಿಕ್ಷಕರ ಗರಡಿಯಲ್ಲಿ ಪ್ರತಿಭಾವಂತರಾಗಿ ಬೆಳೆದರು. ವಿದ್ಯಾಭ್ಯಾಸದಲ್ಲಿ ಮಾತ್ರವಲ್ಲ ಕ್ರೀಡೆಗಳಲ್ಲಿಯೂ ಆಸಕ್ತಿಯಿಂದ ಭಾಗವಹಿಸಿ ಉತ್ತಮ ಶ್ರೇಯಾಂಕ ಗಳಿಸಿದರು. ಧಾರವಾಡದ ಕರ್ನಾಟಕ ಕಾಲೇಜಿನ ಅಲ್ಲಿ ಬಿ ಎ ಪದವಿಯನ್ನು ಪಡೆದು ಆನಂತರ ಅಲ್ಲಿಯೇ ಅವರು ಒಬ್ಬ ದೊಡ್ಡ ಕ್ರೀಡಾಪಟುವಾಗಿ, ಕ್ರೀಡಾ ಚಾಂಪಿಯನ್ ಆಗಿ ಕಾಲೇಜಿಗೆ ಕೀರ್ತಿಯನ್ನು ತಂದರು. ವರ್ಗ ಪ್ರತಿನಿಧಿಯೂ ಆದರು ಮತ್ತು ಸಹಸಾ ಮಾಳ್ವಾಡು, ವಿ ಎಂ ಇನಾಮ್ದಾರ್, ಕಾಲೇಜಿನ ಪ್ರಾಚಾರ್ಯರಾಗಿದ್ದಂಥ ಗೋಕಾಕರ ಮಾರ್ಗದರ್ಶನದಲ್ಲಿ ಅವರು ತಮ್ಮ ವಿದ್ಯಾಧ್ಯಯನವನ್ನು ಕೈಗೊಂಡರು. ಕರ್ನಾಟಕ ಕಾಲೇಜಿನಲ್ಲಿ ಬಿ ಎ ಪದವಿ ಮುಗಿಸಿದ ಅನಂತ ಕೃಷ್ಣ ಶಾಸ್ತ್ರಿಗಳು ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದಲ್ಲಿ ಎಂ ಎ ಅಧ್ಯಯನ ನಡೆಸಿ
ಪ್ರಸಿದ್ಧ ಇತಿಹಾಸ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸಾಲತ್ತರೆ, ಡಾಕ್ಟರ್ ಪಿ ಬಿ ದೇಸಾಯಿ, ಡಾಕ್ಟರ್ ಜಿ ಎಸ್ ದೀಕ್ಷಿತ್, ಡಾಕ್ಟರ್ ಎಸ್ ಶೆಟ್ಟರ್ ಮೊದಲಾದ ಪ್ರಾಧ್ಯಾಪಕರ ಒಂದು ವಿಚಾರಧಾರೆಯಿಂದ ಪ್ರಭಾವಿತರಾಗಿ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅವರು ಪಡೆದರು. ಅವರು ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿದ್ದಾಗ ಮತ್ತೆ ಕ್ರೀಡಾಪಟುವಾಗಿ ವಿಶ್ವವಿದ್ಯಾಲಯದ ಚಾಂಪಿಯನ್ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕೀರ್ತಿ ತಂದು ಕೊಟ್ಟಂತಹ ಒಬ್ಬ ಪ್ರತಿಭಾವಂತರಾಗಿ ರೂಪುಗೊಂಡರು. ಅವರು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಬೀದರ್ನಲ್ಲಿ ಒಂದು ವರ್ಷ ಇತಿಹಾಸ ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡಿ ಉತ್ತರ ಕನ್ನಡದ ಶಿರಸಿಯಲ್ಲಿ ಕಾಲೇಜು ಪ್ರಾರಂಭವಾದಾಗ ಧಾರವಾಡಕ್ಕೆ ಹತ್ತಿರವೆಂಬ ಕಾರಣದಿಂದ ತಾನು ಹುಟ್ಟಿ ಬೆಳೆದ ಪರಿಸರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕೆಂಬ ಹಂಬಲದಿಂದಾಗಿ ಶಿರಸಿಯ ಕಾಲೇಜಿನಲ್ಲಿ ಅವರು ಇತಿಹಾಸ ಅಧ್ಯಾಪಕರಾಗಿ ಶೈಕ್ಷಣಿಕ ಸೇವೆಯನ್ನು ಆರಂಭಿಸಿದರು. ಇದು 1964. ಎ ಕೆ ಶಾಸ್ತ್ರಿಯವರನ್ನು ಓದಿಸಿ ನೌಕರಿಗೆ ಹಚ್ಚುವವರೆಗೆ ಹಗಲಿರುಳು ದುಡಿದು ಅಪಾರ ಕನಸು ಕಂಡಂಥ ಅವರ ಆದರ್ಶ ತಾಯಿ ಭವಾನಿ ಶಿರಸಿಯಲ್ಲಿ ಅವರು ತೀರಿಕೊಂಡಾಗ ಎ ಕೆ ಶಾಸ್ತ್ರಿಯವರು ತನಗಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡಿದ ತಾಯಿ ಸುಖವನ್ನು ಕಾಣದೆ ಹೋದಳು ಎಂದು ತಮ್ಮ ಬಾಳು ಶೂನ್ಯವಾಯಿತು ಎಂದು ಸಂಕಟದಲ್ಲಿ ತೊಳಲಾಡಿದರು. ಆಗ ಅವರ ಸಹಾಯಕ್ಕೆ ಅವರ ಹೊನ್ನೆಗದ್ದೆಯ ಭಾವ ಮತ್ತು ಸೀತಕ್ಕ ಅವರು ಕಾರಣರಾದರು ಅಂತ ಅವರು ತಮ್ಮ ಚರಿತ್ರೆಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಎ ಕೆ ಶಾಸ್ತ್ರಿಯವರು ಓದುತ್ತಾ ಬೆಳೆಯುತ್ತಾ ಇತಿಹಾಸದ ಘಟನೆಗಳನ್ನು ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಅವರು ಸಿದ್ಧಹಸ್ತರಾಗಿದ್ದರು. ಅವರು ವಾಗ್ಮಿಗಳು ಮತ್ತು ಒಳ್ಳೆಯ ಅಧ್ಯಾಪಕರು. ಯಾವಾಗಲೂ ಶ್ರೇಷ್ಠ ಪ್ರಾಧ್ಯಾಪಕ ವಿದ್ಯಾರ್ಥಿಗಳನ್ನು ಅವರು ಸ್ಫೂರ್ತಿ ತುಂಬಿ ಬೆಳೆಸುತ್ತಾರೆ ಎನ್ನುವುದಕ್ಕೆ ಎ ಕೆ ಶಾಸ್ತ್ರಿ ನಿದರ್ಶನ ಆಗಿದ್ದಾರೆ. 1960 ನಾನು ಶಿರಸಿಯಲ್ಲಿ ಅವರ ವಿದ್ಯಾರ್ಥಿಯಾಗಿದ್ದೆ. ನಮಗೆ ಅವರು ಜಾಗತಿಕ ಇತಿಹಾಸವನ್ನು ಕಲಿಸ್ತಾ ಇದ್ದರು. ಜಾಗತಿಕ ಮಹಾಯುದ್ಧಗಳು, ಫ್ರಾನ್ಸ್ ದೇಶದ ಮಹಾಕ್ರಾಂತಿಯ ವಿಚಾರವಾಗಿ ಅವರು ಮಾಡುತ್ತಿರುವಂಥ ಪಾಠ ಮತ್ತು ವಿದ್ಯಾರ್ಥಿಗಳನ್ನು ವಿಚಾರ ಸಂಕಿರಣದಲ್ಲಿ ತೊಡಗಿಸುವಂಥ ರೀತಿ ಇವೆಲ್ಲವೂ ಒಂದು ಆಶ್ಚರ್ಯದ ಸಂಗತಿಯೇ ಆಗಿದೆ. ನಾನು ಜಾಗತಿಕ ಮಹಾಯುದ್ಧವನ್ನು ಕುರಿತು ಅವರಿಂದ ಏನು ಪಾಠವನ್ನು ಕೇಳಿದೆ, ನನ್ನ ಮನಸ್ಸಿನಲ್ಲಿ ಯಾವ ಒಂದು ಸ್ಫೂರ್ತಿಯನ್ನು ಅವರು ಬಿತ್ತಿದರು ಅದು ನನಗೆ ಇವತ್ತಿಗೂ ಕೂಡ ಒಂದು ರೋಮಾಂಚನವನ್ನು ಉಂಟು ಮಾಡ್ತದೆ. ನಾನು ಜರ್ಮನಿಗೆ ಹೋದಾಗ ಜರ್ಮನಿಯಲ್ಲಿ ನಾನು ಜಾಗತಿಕ ಮಹಾಯುದ್ಧದ ಒಂದು ಸಂದರ್ಭದಲ್ಲಿ ಇಡೀ ದೇಶ ಹೇಗೆ ಅದು ಹೋರಾಡಿತು, ಆ ದೇಶ ಈಗ ಮತ್ತೆ ಪುನಃ ಸಂಘಟನೆಗೊಂಡು ಅದು ಬೆಳೆದಿದೆ, ಪ್ರಾಮಾಣಿಕ ವತಿಯಿಂದ ಅಲ್ಲಿಯ ಜನ ದೇಶವನ್ನು ಮುನ್ನಡೆಸಿದ್ದಾರೆ, ದೇಶವನ್ನು ಕಟ್ಟಿದ್ದಾರೆ ಅಂತನ್ನೋದನ್ನು ನೋಡಿ ಆನಂದ ಪಟ್ಟಿದ್ದೇನೆ. ಎ ಕೆ ಶಾಸ್ತ್ರಿಯವರು ಜರ್ಮನಿ ಜನರಲ್ಲಿರುವಂಥ ತ್ಯಾಗ, ಪ್ರತಿಭೆ ಮತ್ತು ಪರಿಶ್ರಮ ಈ ಎಲ್ಲ ಗುಣಗಳನ್ನು ಎಡಬಿಡದೆ ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಿದ್ದನ್ನು ನಾನು ಇಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಅಂಥ ಜಾಗತಿಕ ಇತಿಹಾಸವನ್ನು ಕುರಿತು ನಮಗೆ ಪಾಠವನ್ನು ಮಾಡಿದಂಥ ಎ ಕೆ ಶಾಸ್ತ್ರಿಯವರು ಅಲ್ಲಿ ನೌಕಾ ದಳದ ಅಧಿಕಾರಿಗಳಾಗಿಯೂ ಕೂಡ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸ್ತಾ ಇದ್ದರು. ಕ್ರೀಡಾ ವಿಭಾಗವನ್ನು ಹಲವು ವರ್ಷಗಳ ಕಾಲ ಅವರು ನೋಡಿಕೊಳ್ಳುತ್ತಿದ್ದರಲ್ಲದೆ ಅಥ್ಲೆಟಿಕ್ಸ್ನಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತಾ ಇದ್ರು. ವಿಶ್ವವಿದ್ಯಾಲಯಕ್ಕೆ ಪೋಲ್ ವಾಲ್ಟ್ನಲ್ಲಿ ಅವರು ಒಂದು ದಾಖಲೆ ಸಹಿತ ಒಂದು ವಿಕ್ರಮವನ್ನು ಚಾಂಪಿಯನ್ ಆಗಿದ್ದಂಥ ಎ ಕೆ ಶಾಸ್ತ್ರಿಯವರು ಆ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಮತ್ತು ಅವರನ್ನು ವಿಚಾರ ಸಂಖ್ಯೆಗಳ ತೊಡಗಿಸುವುದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮಾಡುವುದು ಇವನ್ನೆಲ್ಲ ಅಲ್ಲಿ ಮಾಡ್ತಾ ಇದ್ದದ್ದರಲ್ಲಿ ನನಗೆ 34 ಕಾಲ ಶಿರಸಿಯಲ್ಲಿ ಅವರು ಇತಿಹಾಸ ಅಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ಮಾಡಿದರು. ವೃತ್ತಿ ಜೀವನದಲ್ಲಿ ಸಾಕಷ್ಟು ನೋವು ಅನ್ಯಾಯಗಳನ್ನು ಅವರು ಎದುರಿಸಿದರೂ ಕೂಡ ಅವರು ಸಂಶೋಧನೆ ಮತ್ತು ಇತಿಹಾಸ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಅದು ಅಮೂಲ್ಯವಾದದ್ದಾಗಿದೆ. ಅವರ ಇತಿಹಾಸ ಸಂಶೋಧನೆಯ ಕುರಿತು ಈಗ ನಾವು ಎತ್ತಿಕೊಂಡು ವಿಚಾರಗಳನ್ನು ಹೇಳ್ತಾ ಹೋಗೋಣ ಅಂತ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ. ಶ್ರೇಷ್ಠ ಇತಿಹಾಸ ಅಧ್ಯಾಪಕರಾದಂಥ ಎ ಕೆ ಶಾಸ್ತ್ರಿಯವರು ಡಾಕ್ಟರ್ ಜಿ ಎಸ್ ದೀಕ್ಷಿತ್ ಅವರ ಮಾರ್ಗದರ್ಶನದಲ್ಲಿ
1976ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಶೃಂಗೇರಿ ಧರ್ಮ ಸಂಸ್ಥಾನದ ಇತಿಹಾಸ ಮಹಾಪ್ರಬಂಧ ರಚನೆ ಮಾಡಿ ಅವರು ಪಿ ಎಚ್ ಡಿ ಪದವಿಯನ್ನು ಅವರು ಪಡೆದರು. ಆನಂತರ ಅವರು ಶೃಂಗೇರಿಗೆ ಸಂಬಂಧಪಟ್ಟಂತೆ ಅನೇಕ ಗ್ರಂಥಗಳನ್ನು, ಕಡತಗಳ ಸಂಪುಟಗಳನ್ನು ಅವರು ಸಿದ್ಧಪಡಿಸಿಕೊಟ್ಟರು. ಈಗ ನೇರವಾಗಿ ಅವರ ಸಂಶೋಧನೆಯ ಬಗ್ಗೆ ನಾವು ಆಲೋಚನೆಯನ್ನು ಮಾಡೋಣ. ಕರ್ನಾಟಕದ ಇತಿಹಾಸದ ಸಂರಚನೆಗೆ ಬೇರೆ ಬೇರೆ ಆಕರ ಸಾಮಗ್ರಿಗಳನ್ನು, ಅಂದರೆ ಸೋರ್ಸ್ ಮೆಟೀರಿಯಲ್ಸನ್ನು ಶಾಸನಗಳನ್ನು ಇಟ್ಟುಕೊಂಡು ಇತಿಹಾಸದ ಸಂರಚನೆಯನ್ನು ಮಾಡಿದ್ದು, ವಿದೇಶಿ ಪ್ರವಾಸಿಗರ ಬರಹಗಳನ್ನು ಆಕರವಾಗಿ ಇಟ್ಟುಕೊಂಡು ಇತಿಹಾಸ ರಚನೆ ಮಾಡಿದ್ದು, ಇತಿಹಾಸಕ್ಕೆ ಬೇರೆ ಬೇರೆ ಹಸ್ತಪ್ರತಿಗಳನ್ನು ಬಳಸಿಕೊಂಡದ್ದು, ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಕರಗಳನ್ನು ಇಟ್ಟುಕೊಂಡು ನಾಡಿನ ಸಾಂಸ್ಕೃತಿಕ ಇತಿಹಾಸವನ್ನು ರಚಿಸುವಂತಹ ಕಾರ್ಯವನ್ನು ಇತಿಹಾಸ ವಿದ್ವಾಂಸರು ಮಾಡಿದ್ದಾರೆ. ಆದರೆ ಕಡತಗಳನ್ನು ಆಕರವಾಗಿಟ್ಟುಕೊಂಡು, ಆಕರ ಸಾಹಿತ್ಯವಾಗಿಟ್ಟುಕೊಂಡು ಸಂಶೋಧನೆ ಮಾಡಿದಂಥ ಶ್ರೇಯಸ್ಸು ಎ ಕೆ ಶಾಸ್ತ್ರಿಯವರಿಗೆ ಸಲ್ತಾ ಇದೆ. ಈ ಎ ಕೆ ಶಾಸ್ತ್ರಿಯವರ ಒಟ್ಟು ಸಂಶೋಧನೆಯನ್ನು ನಾನು 10 ರೀತಿಯಲ್ಲಿ ಅದನ್ನು ವಿಭಜಿಸಿ ವಿಶ್ವಾನುಸಾರವಾಗಿ ಅದನ್ನು ವಿಂಗಡಣೆ ಮಾಡಿ ಈ ಅಧ್ಯಯನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಅವರ ಜಾಗತಿಕ ಇತಿಹಾಸದ ಅಧ್ಯಯನದ ಬಗ್ಗೆ ಮೊದಲು ಹೇಳಿ, ಆನಂತರ ಅವರ ಪಿ ಎಚ್ ಡಿ ಮಹಾಪ್ರಬಂಧ ಶೃಂಗೇರಿಯ ಇತಿಹಾಸದ ಅಧ್ಯಯನ ಮತ್ತು ಕಡತಗಳ ಬಗ್ಗೆ, ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಚರಿತ್ರೆ ಮತ್ತು ಕಡತಗಳ ಬಗ್ಗೆ, ಶಿರಸಿ ತಾಲೂಕಿನ ಇತಿಹಾಸದ ಬಗ್ಗೆ, ಇತರ ಕಡತಗಳ ಬಗ್ಗೆ, ಅವರ ಕವಿತಾ ಸಂಕಲನಗಳ ಬಗ್ಗೆ ಮತ್ತು ಸಂಪಾದಿತ ಕೃತಿಗಳ ಬಗ್ಗೆ, ಸಂಶೋಧನಾ ಲೇಖನಗಳ ಬಗ್ಗೆ ಹಾಗೂ ಅವರ ಪ್ರವಾಸ ಸಾಹಿತ್ಯದ ಬಗ್ಗೆ, ಇವೆಲ್ಲದರ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲಿಗೆ ಜಾಗತಿಕ ಇತಿಹಾಸದ ಸಂರಚನೆಯಲ್ಲಿ ಎ ಕೆ ಶಾಸ್ತ್ರಿಯವರ ಕೊಡುಗೆ ಏನು ಎನ್ನುವುದನ್ನು ನಾವೀಗ ನೋಡೋಣ. ಜಾಗತಿಕ ಇತಿಹಾಸದ ಅಧ್ಯಯನ ಎ ಕೆ ಶಾಸ್ತ್ರಿಯವರ ಪ್ರಮುಖ ಆಸಕ್ತಿಯ ವಿಷಯಗಳಲ್ಲಿ ಒಂದು. ಅವರು ಕಡತಗಳ ವಿದ್ವಾಂಸರೆಂದೇ ಪ್ರಸಿದ್ಧರಾಗಿದ್ದರೂ ಕೂಡ ಅವರ ಆರಂಭದ ಅಧ್ಯಯನ ಜಾಗತಿಕ ಇತಿಹಾಸದಿಂದ ಪ್ರಾರಂಭ ಆಗ್ತದೆ. ಅವರ ಮೊದಲ ಗ್ರಂಥ ಏನಿದೆ, 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಪಠ್ಯಪುಸ್ತಕ ನಿರ್ದೇಶನದಲ್ಲಿ ಪ್ರಕಟವಾದಂಥ ಫ್ರಾನ್ಸ್ ದೇಶದ ಮಹಾಕ್ರಾಂತಿ, ಒಂದು ಅಪರೂಪದ ಒಂದು ಪುಸ್ತಕ ಅದು. 280 ಪುಟಗಳಷ್ಟು ದೀರ್ಘವಾಗಿರುವಂಥ ಅದರಲ್ಲಿ ಯುರೋಪದ ಐತಿಹಾಸಿಕ ಹಿನ್ನೆಲೆ, ಮಹಾಕ್ರಾಂತಿಯ ಕಾರಣಗಳು, ಮಹಾಕ್ರಾಂತಿಯ ಗತಿ, ಮಹಾಕ್ರಾಂತಿಯ ಪರಿಣಾಮಗಳು, ಹೀಗೆ 4 ಅಧ್ಯಾಯಗಳಲ್ಲಿ ಫ್ರಾನ್ಸ್ ದೇಶದ ಮಹಾಕ್ರಾಂತಿಯ ಘಟನೆಗಳನ್ನು ವಿಸ್ತಾರವಾಗಿ ಎ ಕೆ ಶಾಸ್ತ್ರಿಯವರು ವಿವರಿಸಿದ್ದಾರೆ. ಯುರೋಪ್ ಖಂಡದ ಮಾರ್ಪಾಡಿಗೆ ಕಾರಣವಾದಂಥ ಸಾಂಸ್ಕೃತಿಕ ಪುನರುಜ್ಜೀವನ, ಧಾರ್ಮಿಕ ಕ್ರಾಂತಿ, ಹೊಸ ಯುಗದ ಆಧಾರದ ಯುರೋಪದ ವಿವಿಧ ರಾಷ್ಟ್ರಗಳ ಆಡಳಿತ ಮತ್ತು ಔದ್ಯೋಗಿಕ ಕ್ರಾಂತಿಯ ವಿವರಗಳು ಚರಿತ್ರಾರ್ಹ ಘಟನೆಗಳಾಗಿವೆ. ಫ್ರಾನ್ಸ್ ದೇಶದ ಮಹಾಕ್ರಾಂತಿಗೆ ಕಾರಣವಾದಂಥ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳ ವಿಶ್ಲೇಷಣೆಯನ್ನು ಈ ಗ್ರಂಥದಲ್ಲಿ ಅವರು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫ್ರಾನ್ಸ್ನ ಮಹಾಕ್ರಾಂತಿಯ ಗತಿ ಅತ್ಯಂತ ವ್ಯಾಪಕವಾಗಿದ್ದು ಲೂಯಿ ನೆಪೋಲಿಯನ್ ಬೋನಪಾಲ್ಟೆ ಅವರ ಆಡಳಿತ, ಪ್ರಜಾಪ್ರತಿನಿಧಿ ಪರಿಷತ್ತು ಇತ್ಯಾದಿ ವಿಷಯಗಳು ತುಂಬ ಕುತೂಹಲಕಾರಿಯಾಗಿ ಬಂದಿರುವುದನ್ನು ನಾವು ಕಾಣ್ತೇವೆ. ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ, ಈ ಮಹಾಕ್ರಾಂತಿಯ ಒಂದು ಮುಖ್ಯ ತತ್ವಗಳು, ಅದನ್ನು ಫ್ರಾನ್ಸಿಗಷ್ಟೇ ಅದು ಸೀಮಿತವಾಗಿದೆ, ಇಡೀ ಯುರೋಪ್ ಅಷ್ಟೇ, ಇಡೀ ಮಾನವ ಕುಲಕ್ಕೆ ಆದರ್ಶಪ್ರಾಯವಾಗಿದೆ ಎಂಬುದನ್ನು ಬಹಳ ಚೆನ್ನಾಗಿ ಅವರಲ್ಲಿ ವಿವೇಚನೆಯನ್ನು ಮಾಡ್ತಾರೆ. ಫ್ರಾನ್ಸ್ ದೇಶದ ಮಹಾಕ್ರಾಂತಿ ಇದು ಏನಿದೆ, ಜಾಗತಿಕ ಇತಿಹಾಸದ ಅಧ್ಯಯನ ಮಾಡುವವರಿಗೆ ಒಂದು ಅಪೂರ್ವವಾದ ಒಂದು ಪಠ್ಯಗ್ರಂಥ ಆಗಿದೆ. ಈಗ ಈ ಪುಸ್ತಕ ಏನಿದೆ ಅದು ಮತ್ತೆ ಮರುಮುದ್ರಣಗೊಳ್ಳಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಅದು ತುಂಬ ಉಪಯುಕ್ತ ಪಠ್ಯಗ್ರಂಥವೂ ಆಗಿ ಇರುವುದು ಬಹಳ ಒಂದು ಹೇಳಬೇಕಾದಂಥ ಮಾತು. ಎ ಕೆ ಶಾಸ್ತ್ರಿಯವರು ಕರ್ನಾಟಕದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಸಲ್ಲಿಸಿದಂಥ ಕೊಡುಗೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂತಂದರೆ ಶೃಂಗೇರಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅವರ ಪಿ ಎಚ್ ಡಿ ಅಧ್ಯಯನ ಹಾಗೂ ಆಕರ ಸಾಮಗ್ರಿಯ ಗ್ರಂಥಗಳನ್ನು ಅವರು ಕೊಟ್ಟದ್ದು. ಕರ್ನಾಟಕದ ಇತಿಹಾಸದ ರಚನೆಗೆ ತಾಮ್ರಶಾಸನಗಳು, ಸ್ಮಾರಕಗಳು, ಚಾರಿತ್ರಿಕ ಕಾವ್ಯಗಳು, ನಾಣ್ಯಗಳು, ಸಮಕಾಲೀನ ಹೇಳಿಕೆಗಳು, ಇತರ ಸಾಮಗ್ರಿಗಳು ಆಧಾರಭೂತವಾಗಿದ್ದು ಅವುಗಳನ್ನೇ ಬಳಸಿಕೊಂಡು ಇತಿಹಾಸವನ್ನು ರಚನೆ ಮಾಡಿದವರಿದ್ದಾರೆ. ಇತಿಹಾಸ ಅಧ್ಯಯನಕ್ಕೆ ಕಡತಗಳು ಪ್ರಮುಖ ದಾಖಲೆಯಾಗಿ ಆಕರ ಸಾಮಗ್ರಿಯಾಗಿವೆ ಎಂಬ
ಎಂಬುದನ್ನ ಇತಿಹಾಸ ಸಂಶೋಧನೆಯಲ್ಲಿ ತೋರಿಸಿಕೊಟ್ಟವರು ಎ.ಕೆ. ಶಾಸ್ತ್ರಿಯವರು. ಕಾಗದದ ಬಳಕೆ ಇಲ್ಲದಾಗ ಬಟ್ಟೆಗೆ ಅಂಟು ಮಿಶ್ರಿತ ಹುಣಸೆ ಪುಡಿಯನ್ನು ಹಚ್ಚಿ ಗಾರಿಗಲ್ಲಿನಿಂದ ತಿಕ್ಕಿ ಕಾಡಿಗೆ ಲೇಪಿಸಿ ಒಣಗಿಸಿ ನಂತರ ಪುಸ್ತಕ ರೂಪದಲ್ಲಿ ಮಡಚಿ ಆ ಹಾಳೆಗಳ ಮೇಲೆ ಸೀಸದಂಥ ಬಳಪದ ಕಲ್ಲಿನಿಂದ ಬರೆಯಲ್ಪಡತಕ್ಕಂಥ ಕಡತೆಗಳು ಕರ್ನಾಟಕದ ಸಾಂಸ್ಕೃತಿಕ ನಿಧಿ ಎನಿಸಿವೆ. ಆರ್ ನರಸಿಂಹಾಚಾರ್ ಮತ್ತು ಆರ್ ಶ್ಯಾಮಶಾಸ್ತ್ರಿಗಳನ್ನು ಬಿಟ್ಟು ಬೇರೆ ಯಾರೂ ಕಡತೆಗಳನ್ನು ಇತಿಹಾಸ ಸಾಮಗ್ರಿಗಳಾಗಿ ಬಳಸಿಕೊಳ್ಳಲಿಲ್ಲ. ಆದರೆ ಇತಿಹಾಸಕ್ಕೆ ಕಡತೆಗಳನ್ನು ಆಕರವಾಗಿ ಇಟ್ಟುಕೊಂಡು ಅದನ್ನು ಬಳಸಬಹುದು ಅಂತನ್ನುವುದನ್ನು ಡಾಕ್ಟರ್ ಜಿ ಎಸ್ ದೀಕ್ಷಿತ್ ಅವರು ತಮ್ಮ ಶಿಷ್ಯರಾದಂಥ ಡಾಕ್ಟರ್ ಎ ಕೆ ಶಾಸ್ತ್ರಿ ಅವರಿಗೆ ತೋರಿಸಿಕೊಟ್ಟದ್ರಿಂದ ಅದರ ವ್ಯಾಸಂಗ ಮಾಡುತ್ತಾ ಮಾಡುತ್ತಾ ಎಸ್ ವಿ ದೇಶಿಕಾಚಾರ್ ಮತ್ತು ಕೆಳದಿ ಗುಂಡಾ ಜೋಯಿಸ್ ಮೊದಲಾದವರ ಮಾರ್ಗದರ್ಶನದಲ್ಲಿ ಕಡತೆಗಳನ್ನು ವ್ಯಾಸಂಗ ಮಾಡಿದಂಥ ಎ ಕೆ ಶಾಸ್ತ್ರಿ ಅವರಿಗೆ ಅದರಲ್ಲಿ ಆಸಕ್ತಿ ಬೆಳೆಯಿತು. ಕರ್ನಾಟಕದಲ್ಲಿ ಕಡತೆಗಳ ಒಂದು ಬೃಹತ್ ರಾಶಿ ಇರುವುದು ಶೃಂಗೇರಿ ಧರ್ಮ ಸಂಸ್ಥಾನದಲ್ಲಿ. ಶೃಂಗೇರಿಯಲ್ಲಿ ಇರತಕ್ಕಂಥ ಆ ಕಡತೆಗಳನ್ನೆಲ್ಲ ಅಧ್ಯಯನ ಮಾಡಿದಂಥ ದೊಡ್ಡ ಶ್ರೇಯಸ್ಸು ಎ ಕೆ ಶಾಸ್ತ್ರಿ ಅವರಿಗೆ ಇದೆ. ಎ ಕೆ ಶಾಸ್ತ್ರಿ ಅವರು ಈ ಎಲ್ಲ ಕಡತೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಲಕ್ಷಗಟ್ಟಲೆ ಕಡತಗಳನ್ನು ಅಭ್ಯಾಸ ಮಾಡಿದಂಥ ಒಬ್ಬ ಶ್ರೇಷ್ಠ ವಿದ್ವಾಂಸ ಇದ್ದರೆ ಅದು ಇತಿಹಾಸದಲ್ಲಿ ಅದು ಎ ಕೆ ಶಾಸ್ತ್ರಿ ಅಂತ ಹೆಮ್ಮೆಯಿಂದ ನಾವು ಹೇಳಬಹುದು. ಹಾಗೆ ಅವರು ಶೃಂಗೇರಿಗೆ ಸಂಬಂಧಪಟ್ಟಂತೆ ಸುಮಾರು 12 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಶೃಂಗೇರಿ ಇತಿಹಾಸ ಎನ್ನುವ ಒಂದು ಪುಟ್ಟ ಪುಸ್ತಕದಿಂದ ಆರಂಭ ಆಗಿ ಅವರ ಅಧ್ಯಯನ ಅದು ಮಹಾಸಂಪುಟದವರೆಗೆ ಶೃಂಗೇರಿ ಕಡತೆಗಳ ಮಹಾಸಂಪುಟದವರೆಗೆ ಅದು ವ್ಯಾಪ್ತಿಯನ್ನು ಹೊಂದಿದೆ ಅಂತ ಗಮನಿಸಬೇಕು. ಶೃಂಗೇರಿಯ ಅವರ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಸಂಶೋಧನೆ ಏನಿದೆ ಅದು ಹಿಸ್ಟ್ರಿ ಆಫ್ ಶೃಂಗೇರಿ ಎನ್ನುವಂಥ ಒಂದು ಪುಸ್ತಕ ಅದು ಹಿಸ್ಟರಿ ಆಫ್ ಶೃಂಗೇರಿ. ಇದು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಜಿ ಎಸ್ ದೀಕ್ಷಿತ್ ಅವರ ಮಾರ್ಗದರ್ಶನದಲ್ಲಿ ಎ ಕೆ ಶಾಸ್ತ್ರಿ ಅವರು PhD ಪದವಿಗಾಗಿ ಒಪ್ಪಿಸಿದಂಥ ಮಹಾಪ್ರಬಂಧ. ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಸಾರಾಂಗ ಇಂಗ್ಲಿಷ್ನಲ್ಲಿರುವ ಈ ಮಹಾಪ್ರಬಂಧವನ್ನು 1982 ಮೊದಲ ಬಾರಿಗೆ ಪ್ರಕಟಿಸಿದೆ. ಇದರ ಪ್ರತಿಗಳು ಮುಗಿದದ್ದರಿಂದ ಮತ್ತೆ ಎರಡನೇ ಆವೃತ್ತಿ 1999 ಎರಡನೇ ಆವೃತ್ತಿ ಬಂದಿದೆ. ಅದೇ ರೀತಿಯಲ್ಲಿ ಅವರು ಬರೆದಂಥ ಈ ಸಂಶೋಧನಾ ಗ್ರಂಥ ಕನ್ನಡದ ಆವೃತ್ತಿಯನ್ನು ಎ ಕೆ ಶಾಸ್ತ್ರಿಯವರೇ ಮಾಡಿದ್ದಾರೆ. ಅದನ್ನು 1983 ಶೃಂಗೇರಿಯ ಧರ್ಮ ಸಂಸ್ಥಾನ ಶೀರ್ಷಿಕೆಯಲ್ಲಿ ಅದನ್ನು ಶೃಂಗೇರಿ ಮಠ ಪ್ರಕಟಿಸಿದೆ. 240 ಪುಟಗಳ ವ್ಯಾಪ್ತಿಯ ಈ ಮಹಾಪ್ರಬಂಧ ಶೃಂಗೇರಿಯ ಭವ್ಯವಾದ ಸಾಂಸ್ಕೃತಿಕ ಚರಿತ್ರೆಯನ್ನು ಅಪೂರ್ವ ಸಂಶೋಧನಾ ಸಾಮಗ್ರಿಗಳಿಂದ ಆಕರ ಸಂಪತ್ತಿನಿಂದ ಪ್ರೌಢವಾದ ಚಿಂತನಶೀಲತೆಯಿಂದ ವಿದಿತಪಡಿಸಿದೆ. ಭಾರತದ ಮಹಾಗುರುಪೀಠವಾದಂಥ ಶೃಂಗೇರಿಗೆ 1200 ವರ್ಷಗಳ ಭವ್ಯ ಪರಂಪರೆ ಇದೆ. ಅದ್ವೈತ ಮತದ ಆಚಾರ್ಯರಾದಂಥ ಶ್ರೀ ಶಂಕರಾಚಾರ್ಯರು ಸ್ಥಾಪಿಸಿದಂಥ ಶೃಂಗೇರಿಯ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಒದಗಿಸಿದ ಲೇಖಕರು ಅದರ ಇತಿಹಾಸವನ್ನು ಶಿಲಾಶಾಸನಗಳು ತಾಮ್ರಶಾಸನಗಳು ಸಾಹಿತ್ಯ ಸ್ಮಾರಕಗಳ ಜೊತೆಗೆ ಪ್ರಮುಖವಾದ ಕಡತಗಳ ಆಕರವನ್ನು ಆಯ್ಕೆ ಮಾಡಿಕೊಂಡು ಶೃಂಗೇರಿಯ ಧರ್ಮ ಸಂಸ್ಥಾನದ ಬೆಳವಣಿಗೆಯನ್ನು ಶತಮಾನ ಶತಮಾನಗಳಲ್ಲಿ ಅದು ಹೇಗೆ ಅದು ಮುಂದುವರೆದುಕೊಂಡು ಬಂತು ಅವಿಚ್ಛಿನ್ನ ಪರಂಪರೆಯ ಒಂದು ಮಹಾಗುರುಪೀಠವಾಗಿ ಬೆಳೆಯಿತು ಅಂತನ್ನುವುದನ್ನು ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಇತಿಹಾಸ ಸಂಸ್ಕೃತಿಯ ಅಧ್ಯಯನದಲ್ಲಿ ಒಂದು ಮಹತ್ವದ ಅಧ್ಯಯನವೆಂದೇ ಹೇಳಬೇಕು. ಶೃಂಗೇರಿ ವಿವಿಧ ರಾಜಮನೆತನಗಳ ಜೊತೆಗೆ ಪಡೆದುಕೊಂಡಂಥ ಸಾಂಸ್ಕೃತಿಕ ಸಂಬಂಧಗಳ ವಿಶ್ಲೇಷಣೆ ಇದು ಈ ಅಧ್ಯಯನದಲ್ಲಿ ನಾವು ನೋಡ್ತೇವೆ. ಶೃಂಗೇರಿ ಮತ್ತು ವಿಜಯನಗರ, ಶೃಂಗೇರಿ ಮತ್ತು ಕೆಳದಿ, ಶೃಂಗೇರಿ ಮತ್ತು ಮರಾಠರು, ಶೃಂಗೇರಿ ಮತ್ತು ಮುಸಲ್ಮಾನ ದೊರೆಗಳು, ಶೃಂಗೇರಿ ಮತ್ತು ಮೈಸೂರು ಒಡೆಯರು, ಹೀಗೆ ಬೇರೆ ಬೇರೆ ರಾಜಮನೆತನಗಳು ಶೃಂಗೇರಿ ಜಗದ್ಗುರು ಪೀಠಕ್ಕೆ ಗೌರವ ಭಾವ ಸೂಚಿಸಿ ಈ ಧರ್ಮ ಸಂಸ್ಥಾನದ ಅಭ್ಯುದಯಕ್ಕೆ ಕಾರಣರಾದಂಥ ವಿವರಗಳನ್ನು ಎ ಕೆ ಶಾಸ್ತ್ರಿಯವರು ತುಂಬ ಸಮರ್ಥವಾಗಿ ಇದರಲ್ಲಿ ವಿವೇಚಿಸಿದ್ದಾರೆ. ಮುಸಲ್ಮಾನ್ ದೊರೆಗಳು ವಿಶೇಷವಾಗಿ ಹೈದರ್ ಮತ್ತು ಟಿಪ್ಪು ಸುಲ್ತಾನರು, ವಿಜಾಪುರದ ಆದಿಲ್ ಶಾಹಿಗಳು, ಮೊಘಲರು, ಹೈದರಾಬಾದಿನ ನಿಜಾಮರು ಇವರೆಲ್ಲ ತೋರಿದ ಭಕ್ತಿ ಶ್ರದ್ಧೆಗಳನ್ನು ಭಾರತೀಯ ಸಂಸ್ಕೃತಿಯ ಮುಖ್ಯಧಾರೆಯಾಗಿ ಇರುವಂಥ ಧಾರ್ಮಿಕ ಸಹಿಷ್ಣುತೆ ಸಮನ್ವಯ ಸೌಹಾರ್ದಗಳ ಪ್ರತೀಕವಾಗಿರುವುದನ್ನು ಈ ಮಹಾಪ್ರಬಂಧ ನಮಗೆ ಬೆರಳಿಟ್ಟು ತೋರಿಸ್ತದೆ. ಇಂದು ಭಾರತದ ಧರ್ಮ ಮತ್ತು ರಾಜಕೀಯ ತುಂಬ ಸೂಕ್ಷ್ಮವಾಗಿದೆ. ಆದರೆ ಎ ಕೆ ಶಾಸ್ತ್ರಿಯವರು ಪ್ರಸ್ತುತಪಡಿಸಿದ ಕಡತಗಳ ಆಕರ ಸಾಮಗ್ರಿ ಇತಿಹಾಸದಿಂದ ಧಾರ್ಮಿಕ ಸಮನ್ವಯದ ಆದರ್ಶವನ್ನು ಕಲಿಯಲು
ನಮಗೆ ಪ್ರೇರಣೆ ನೀಡುತ್ತದೆ. ಆ ದೃಷ್ಟಿಯಿಂದ ಇದೊಂದು ಮಹತ್ವದ ಅಧ್ಯಯನವೆಂದೇ ಹೇಳಬೇಕು. ಶೃಂಗೇರಿಯ ರಾಜಕೀಯ ಇತಿಹಾಸ 8 ಶತಮಾನಗಳ ಸುದೀರ್ಘ ಕಾಲಮಾನದ ನೆಲೆಯನ್ನು ಒಳಗೊಂಡಿದ್ದು ಈ ಮಹಾಪ್ರಬಂಧದಲ್ಲಿ ನಾವು ಅದನ್ನು ಕಾಣ್ತೇವೆ. ಸಾಂಸ್ಕೃತಿಕ ಅಧ್ಯಯನದ ಭಾಗ ಏನಿದೆ ತುಂಬ ವಿಚಕ್ಷಣೆಯಿಂದ ಅವರು ಮಾಡಿದ್ದಾರೆ. ಶೃಂಗೇರಿ ಧರ್ಮ ಸಂಸ್ಥಾನದ ಆಡಳಿತ ಪದ್ಧತಿ, ಜಗದ್ಗುರುಗಳ ಆಡಳಿತ ಪದ್ಧತಿ, ಜಗದ್ಗುರುಗಳ ಪರಂಪರೆ, ಧಾರ್ಮಿಕ ಇತಿಹಾಸ, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಸ್ಥಿತಿಗತಿಗಳ ಅಧ್ಯಯನವನ್ನು ಈ ಮಹಾಪ್ರಬಂಧದಲ್ಲಿ ಅವರು ತುಂಬ ಚೆನ್ನಾಗಿ ವಿವೇಚನೆಯನ್ನು ಮಾಡಿದ್ದಾರೆ. ಎಲ್ಲದಕ್ಕೂ ಕಡತಗಳನ್ನು, ತತ್ಕಾಲೀನ ಆಕರ ಸಾಮಗ್ರಿಗಳನ್ನು ಬಳಸಿಕೊಂಡು ಈ ಅಧ್ಯಯನವನ್ನು ಅವರು ನಡೆಸಿದ್ದಾರೆ. ಶೃಂಗೇರಿ ಧರ್ಮ ಸಂಸ್ಥಾನದ ಬಗ್ಗೆ ಇದೊಂದು ಮಹತ್ವದ ಒಂದು ಅಧ್ಯಯನ. ಈ ಅಧ್ಯಯನದಿಂದಾಗಿ ಎ.ಕೆ. ಶಾಸ್ತ್ರಿಯವರು ಶೃಂಗೇರಿಯಲ್ಲಿ ದೊರಕತಕ್ಕಂಥ ಎಲ್ಲ ಕಡತಗಳನ್ನು ಅಧ್ಯಯನ ಮಾಡಿದರು. ಆ ಕಡತಗಳನ್ನೆಲ್ಲ ಬೇರೆ ಬೇರೆ ಸಂಪುಟಗಳಲ್ಲಿ ಅವರು ಪ್ರಕಟಿಸಿದ್ದಾರೆ. ಆ ವಿಷಯವಾಗಿ ನಾನು ಮುಂದೆ ಮತ್ತೆ ನಾನು ಎತ್ತಿಕೊಳ್ತೇನೆ. ಯಾಕೆಂದರೆ ಎ.ಕೆ. ಶಾಸ್ತ್ರಿಯವರ ಅಧ್ಯಯನ ಅಂತನ್ನುವಂಥದ್ದು ಅದು ಕೇವಲ ಸಾಂಸ್ಕೃತಿಕ ಅಧ್ಯಯನ ಅಷ್ಟೇ ಅಲ್ಲ, ಅದು ಧಾರ್ಮಿಕ ಅಧ್ಯಯನವೂ ಆಗ್ತದೆ. ಜೊತೆಗೆ ಅವರು ನಮಗೆ ದೊರಕಿಸಿಕೊಟ್ಟದ್ದು ಕಡತಗಳನ್ನು ಯಾವ ರೀತಿಯಲ್ಲಿ ಅದನ್ನು ನಿರೂಪಣೆ ಮಾಡಬಹುದು, ಕಡತಗಳನ್ನು ಯಾವ ರೀತಿಯಲ್ಲಿ ಒಂದು ಆಕರ ಸಾಮಗ್ರಿಯಾಗಿ ಬಳಸಿಕೊಳ್ಳಬಹುದು ಅಂತ ನಾನು ತೋರಿಸಿಕೊಟ್ಟಿದ್ದಾರೆ. ಅದರ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನಾವು ಮತ್ತೆ ತಿಳಿದುಕೊಳ್ಳೋಣ. ಈಗ ನಾನು ನೇರವಾಗಿ ಅವರ ಈ ಮಹತ್ವದ ಅಧ್ಯಯನಗಳೆಲ್ಲ ಒಂದಾಗಿರ್ತಕ್ಕಂಥ ಅಂದರೆ ಶೃಂಗೇರಿ ಧರ್ಮ ಸಂಸ್ಥಾನದ ಅಧ್ಯಯನ ಮಾಡಿದ್ರಿಂದ ಅವರ ಒಂದು ಅಧ್ಯಯನ ನಮ್ಮ ಧರ್ಮ ಸಂಸ್ಥಾನಗಳನ್ನು ಬೇರೆ ಬೇರೆ ನೆಲೆಗಳಲ್ಲಿ ಶೋಧಿಸುವ ಒಂದು ಪ್ರಯತ್ನ ಅವರ ಸಂಶೋಧನೆಯಲ್ಲಿ ನಮಗೆ ಕಾಣುತ್ತದೆ. ಅದರಲ್ಲಿ ಎರಡನೆಯದಾಗಿ ನಾವು ಗಮನಿಸಬೇಕಾದಂಥದ್ದು ಅಂತಂದರೆ ಸ್ವರ್ಣವಲ್ಲಿ ಮಠದ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಅವರು ಬರೆದಿರುವಂಥದ್ದು. ಕರ್ನಾಟಕದ ಮಠ ಪರಂಪರೆಯಲ್ಲಿ 1200 ವರ್ಷಗಳ ಭವ್ಯ ಇತಿಹಾಸವನ್ನು ಪಡೆದಂಥ ಶೃಂಗೇರಿಯಂತೆ ಅಷ್ಟೇ ಪ್ರಾಚೀನವಾದ ಉತ್ತರ ಕನ್ನಡ ಜಿಲ್ಲೆಯ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಅದ್ವೈತ ಮತದ ಮಹಾಗುರುಪೀಠ ಆಗಿದೆ. ಶೃಂಗೇರಿಯ ನಂತರ ದೊಡ್ಡ ದಾಖಲೆಗಳ ಭಂಡಾರ ಸ್ವರ್ಣವಲ್ಲಿ ಮಠದಲ್ಲಿದ್ದು ಅಲ್ಲಿಯ ದಾಖಲೆಗಳ ಬೃಹತ್ ಸಂಪುಟವನ್ನು ಹಲವಾರು ವರ್ಷಗಳ ಪರಿಶ್ರಮದಿಂದ ಅವರು ಸಿದ್ಧಪಡಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಎ.ಕೆ. ಶಾಸ್ತ್ರಿಯವರು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆಯ ಮೂಲಕವಾಗಿ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಐತಿಹಾಸಿಕ ದಾಖಲೆಗಳು 1997ರಲ್ಲಿ 755 ಪುಟಗಳ ವಿಸ್ತಾರವಾದ ಒಂದು ಪ್ರಸ್ತಾವನೆಯಲ್ಲಿರುವಂಥ ಮೊದಲ ಸಂಪುಟ ಅದು ಪ್ರಕಟ ಆಗಿದೆ. ಅದು ದಾಖಲೆಗಳನ್ನೆಲ್ಲ ಅವರು ವಿಜಯನಗರ ಪೂರ್ವ, ಸ್ವಾದಿ ಅರಸರ ಕಾಲ, ಟೀಪು ಸುಲ್ತಾನರ ಕಾಲ, ಗಂಗಾಧರ ಸರಸ್ವತಿಗಳ ಕಾಲ, ಸರ್ವಜ್ಞೇಂದ್ರ ಸರಸ್ವತಿಗಳ ಕಾಲ, ಹೀಗೆ ಅವರು ಆ ಕಾಲದ ಎಲ್ಲ ದಾಖಲೆಗಳನ್ನೆಲ್ಲ ಸೇರಿಸಿ ಐತಿಹಾಸಿಕ ದಾಖಲೆಗಳ ಒಂದು ಬೃಹತ್ ಸಂಪುಟವನ್ನು ನಮಗೆ ಕೊಟ್ಟಿದ್ದಾರೆ. ಗೋಕರ್ಣದ ವಿಘ್ನೇಶ್ವರ ದಾಮೋದರ ದೀಕ್ಷಿತರಲ್ಲಿ ಸ್ವರ್ಣವಲ್ಲಿ ಮಠಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕೂಡ ಅವರಲ್ಲಿ ನಮಗೆ ಒದಗಿಸಿದ್ದಾರೆ. ಹೀಗೆ ಸ್ವರ್ಣವಲ್ಲಿ ಮಠಕ್ಕೆ ಸಂಬಂಧಪಟ್ಟಂಥ ಐತಿಹಾಸಿಕ ದಾಖಲೆಗಳ ಮಹಾಸಂಪುಟ ಏನಿದೆ ಇದು ಕನ್ನಡದಲ್ಲಿ ಒಂದು ಧರ್ಮ ಸಂಸ್ಥಾನದ ಮಹತ್ವದ ಒಂದು ಆಕರ ಗ್ರಂಥ ಎಂದೇ ನಾವು ಹೇಳಬೇಕಾಗ್ತದೆ. ಹಾಗೆ ಮಂಜುಗುಣಿ ಅಣ್ಣಯ್ಯ ಭಟ್ರಲ್ಲಿ ಸ್ವರ್ಣವಲ್ಲಿ ಮಠಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು 14 ಅಧ್ಯಾಯಗಳ ಬೃಹತ್ ಸಂಪುಟವನ್ನು ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಈ ದಾಖಲೆಗಳ ಸ್ವರೂಪ ಮತ್ತು ವಸ್ತುವ್ಯಾಪ್ತಿ ತುಂಬ ಶ್ರೇಷ್ಠ ಮಟ್ಟದ್ದಾಗಿದೆ. ಸ್ವರ್ಣವಲ್ಲಿ ಮಹಾಸಂಸ್ಥಾನ ಚರಿತ್ರೆಯನ್ನು ಅವರು ದಾಖಲೆಗಳು ಮತ್ತು ಆಕರ ಸಾಮಗ್ರಿಗಳ ಆಧಾರದಿಂದ ರಚಿಸಿಕೊಟ್ಟಿದ್ದಾರೆ. ಇದು ಕನ್ನಡದಲ್ಲಿ 90ರ ದಶಕದಲ್ಲಿಯೇ ಇದು ಪ್ರಕಟ ಆಗಿದೆ. ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಒಂದು ಚರಿತ್ರೆ ಇದನ್ನ ಎ.ಕೆ. ಶಾಸ್ತ್ರಿಯವರು ಸರ್ವಜ್ಞೇಂದ್ರ ಸರಸ್ವತಿ ಪ್ರತಿಷ್ಠಾನದ ಮೂಲಕವಾಗಿ ಅದು ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ಸ್ವರ್ಣವಲ್ಲಿ ಮಠದ ಒಂದು ಸಾಂಸ್ಕೃತಿಕ ಇತಿಹಾಸ ಇರುವುದನ್ನು ನಾವು ಕಾಣ್ತೇವೆ. ಈ ಇತಿಹಾಸದಲ್ಲಿ ಸ್ವರ್ಣವಲ್ಲಿ ಮಠದ ಬೆಳವಣಿಗೆ ಕಾಲಘಟ್ಟಗಳಲ್ಲಿ ಅದು ಹೇಗೆ ಆಕೃತಿಗೊಂಡಿತು ಅಂತನ್ನೋದನ್ನು ನಾವು ನೋಡ್ತೇವೆ. ಅಂದರೆ ಒಂದು ರೀತಿಯಲ್ಲಿ ಧರ್ಮ ಸಂಸ್ಥಾನದ ಇತಿಹಾಸವನ್ನು ಅರಿಯಬೇಕಾದರೆ ಸ್ವರ್ಣವಲ್ಲಿ ಮಠ ಕಾಶಿಯಿಂದ ಉಜ್ಜಯಿನಿಗೆ, ಉಜ್ಜಯಿನಿಂದ ಗೋಕರ್ಣಕ್ಕೆ, ಗೋಕರ್ಣದಿಂದ ಕಡತೋಕೆಗೆ, ಕಡತೋಕೆಯಿಂದ ಸಹಸ್ರಲಿಂಗಕ್ಕೆ ಮತ್ತು ಈಗಿನ ಸ್ವರ್ಣವಲ್ಲಿ ಮಠಕ್ಕೆ ಬರುವವರೆಗೆ ಒಂದು ಘಟ್ಟದಲ್ಲಿ ವಿಜಯನಗರ, ಸ್ವಾದಿ, ಹೈದರ್, ಟಿಪ್ಪು ಸುಲ್ತಾನರ ಕಾಲ, ಕಂಪನಿ ಸರ್ಕಾರದ ಕಾಲಘಟ್ಟಗಳನ್ನು ತುಂಬ ಚೆನ್ನಾಗಿ ಇತಿಹಾಸದ ಘಟನೆಗಳನ್ನು ವಿಭಜಿಸಿ ಎಲ್ಲ
ಚಾರಿತ್ರಿಕ ದಾಖಲೆಗಳನ್ನು ಒದಗಿಸಿ ಅದನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ಮಹತ್ವದ ವಿಷಯ ಅಂತಂದರೆ, ಸ್ವರ್ಣವಲ್ಲಿ ಈ ಮಠದ ಗುರು ಪರಂಪರೆಯಲ್ಲಿ 45 ಜನ ಗುರುಗಳು ಆಗಿದ್ದಾರೆ ಅಂತ ಈವರೆಗೆ ತಿಳಿಯಲ್ಪಟ್ಟಿತ್ತು. ಏಕೆ ಶಾಸ್ತ್ರಿಯವರು ಸ್ವರ್ಣವಲ್ಲಿ ಮಠದಲ್ಲಿ 7 ದಿನಗಳ ಕಾಲ ತಮ್ಮ ಸಂಶೋಧನೆಯ ಎಲ್ಲ ವಿಷಯಗಳನ್ನು ಈಗಿನ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಮುಂದೆ ಪ್ರಸ್ತುತಪಡಿಸಿ, ವಿದ್ವಾಂಸರ ಮುಂದೆ ಪ್ರಸ್ತುತಪಡಿಸಿ, ಈಗಿನ ಸ್ವರ್ಣವಲ್ಲಿ ಮಠದ ಸ್ವಾಮಿಗಳು 54ನೇ ಯತಿಗಳು ಎಂಬುದನ್ನು ಹೊಸ ರೀತಿಯಲ್ಲಿ ತಮ್ಮ ಬೇರೆ ಬೇರೆ ಆಕರಗಳ ಸಾಮಗ್ರಿಗಳ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಸ್ವರ್ಣವಲ್ಲಿ ಮಠದ ಬೆಳವಣಿಗೆ ಇತಿಹಾಸದ ಬಗ್ಗೆ ಅವರು ಬರೆದಿರತಕ್ಕಂಥ ಇಂಗ್ಲಿಷ್ನಲ್ಲಿ ಬರೆದಿರುವ ಒಂದು ಮಹತ್ವದ ಗ್ರಂಥ ಎ ಹಿಸ್ಟರಿ ಆಫ್ ದ ಸ್ವರ್ಣವಲ್ಲಿ ಮಹಾಸಂಸ್ಥಾನ, ಎ ಹಿಸ್ಟರಿ ಆಫ್ ದ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಎ ಕೆ ಶಾಸ್ತ್ರಿ, ಇದು ಸ್ವರ್ಣವಲ್ಲಿ ಮಠದ ಭಗವತ್ಪಾದ ಪ್ರಕಾಶನ ಇದನ್ನು ಪ್ರಕಟ ಮಾಡಿದೆ. ಇದು ಇಂಗ್ಲಿಷ್ನಲ್ಲಿ ಒಂದು ಥೀಸಿಸ್ ಇದ್ದ ಹಾಗೆ, ಅಂದರೆ ಒಂದು ಮಹಾ ಧರ್ಮ ಸಂಸ್ಥಾನದ ಬಗ್ಗೆ ಒಂದು ಸಂಶೋಧನಾ ಗ್ರಂಥವನ್ನು ಹೇಗೆ ಬರೀಬೇಕು ಅಂತನ್ನೋದಕ್ಕೆ ಇದೊಂದು ಮಾದರಿಯಾಗಿದೆ. ಆ ರೀತಿಯಲ್ಲಿ ಹಿಸ್ಟ್ರಿ ಆಫ್ ದ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಒಂದು ಮಹತ್ವದ ಒಂದು ಸಂಶೋಧನೆಯಾಗಿದೆ. ಈ ಸಂಶೋಧನೆಯನ್ನು ಉತ್ತರ ಭಾರತದ ಅನೇಕ ಜನ ಇದನ್ನು ನೋಡಿ ಬೆರಗು ಪಟ್ಟಿದ್ದಾರೆ ಅಂತನ್ನೋದು ಕೂಡ ಮಹತ್ವದ ಸಂಗತಿ. ಹಾಗೆ ಸ್ವರ್ಣವಲ್ಲಿ ಮಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಐತಿಹಾಸಿಕ ದಾಖಲೆಗಳನ್ನು, ಅಲ್ಲಿರುವಂಥ ಕಡತಗಳನ್ನು, ಅಲ್ಲಿರುವಂಥ ತಾಮ್ರಶಾಸನಗಳನ್ನು, ಅಲ್ಲಿರುವಂಥ ಹಳೆಯ ದಾಖಲೆಗಳನ್ನೆಲ್ಲ ಓದಿ ಅದನ್ನೆಲ್ಲ ಒಂದು ರೂಪಕ್ಕೆ ತಂದಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರು ಒಂದು ರೀತಿಯಲ್ಲಿ ಆಕರ ಸಾಮಗ್ರಿಯನ್ನು ಒದಗಿಸಿಕೊಟ್ಟಿದ್ದಾರೆ, ಇತಿಹಾಸ ಸಂರಚನೆಯನ್ನು ಮಾಡಿದ್ದಾರೆ, ಧರ್ಮ ಸಂಸ್ಥಾನದ ಚರಿತ್ರೆಯನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ಅದೊಂದು ಮಹತ್ವದ ಗ್ರಂಥವಾಗಿ ಕಾಣ್ತದೆ. ಗುರು ಪರಂಪರೆಯ ಚರಿತ್ರೆ ಕೂಡ ಬಂದಿದೆ. ಅದ್ವೈತ ಮತದ ಒಂದು ಮಹಾಗುರು ಪೀಠ ಹೇಗೆ ಬೆಳ್ಕೊಂಡು ಬಂತು ಅಂತನ್ನೋದನ್ನು ಈ ಚಾರಿತ್ರಿಕ ವಿವರಗಳನ್ನೆಲ್ಲ ಆ ಗ್ರಂಥದಲ್ಲಿ ನಾವು ಕಾಣ್ತೇವೆ. ಹಾಗೆ ಎ ಕೆ ಶಾಸ್ತ್ರಿಯವರು ಹೀಗೆ ಮಾಡುತ್ತಾ ಮಾಡುತ್ತಾ ಧರ್ಮ ಸಂಸ್ಥಾನಗಳ ಅಧ್ಯಯನವನ್ನು ಮಾಡ್ತಾ ಮಾಡ್ತಾ ಹುಡುಕುತ್ತಾ ಹುಡುಕುತ್ತಾ ಅವರು ಬೇರೆ ಬೇರೆ ಸಂಬಂಧಗಳನ್ನು ನಾವು ನೋಡಬೇಕಾಗ್ತದೆ. ಒಂದು ಶೃಂಗೇರಿಯ ಅದ್ವೈತ ಗುರುಪೀಠ ಹೇಗೆ ಅದು ಕಡತಗಳನ್ನು ಹೊಂದಿದೆಯೋ ಹಾಗೆ ಧರ್ಮ ಸಂಸ್ಥಾನಗಳಲ್ಲಿರುವಂಥ ಎಲ್ಲ ಕಡತಗಳನ್ನು ಅವರು ಆಕರ ಒಂದು ಕಡೆಗೆ ಇತಿಹಾಸಕ್ಕೆ ಆಕರಗಳನ್ನು ಬಳಸಿಕೊಳ್ಳುವುದು, ಅವುಗಳ ಇತಿಹಾಸದ ಘಟನೆಗಳನ್ನೆಲ್ಲ ಮತ್ತೆ ಸಂಸ್ಕೃತಿ ಇತಿಹಾಸವನ್ನಾಗಿ ರಚನೆ ಮಾಡಿಕೊಡುವುದು, ಜೊತೆಗೆ ಆಕರ ಸಾಹಿತ್ಯದ ಸಂಪರ್ಕಗಳನ್ನು ನಮಗೆ ಒದಗಿಸಿಕೊಡುವುದು, ಇದನ್ನು ಅವರು ಮಾಡಿದ್ದಾರೆ. ಶೃಂಗೇರಿ ಮಠದ ಕಡತಗಳಲ್ಲಿ ಆಯ್ದ ಚಾರಿತ್ರಿಕ ದಾಖಲೆಗಳು ಅಂತನ್ನುವಂಥ ಮೊದಲ ಸಂಪುಟವನ್ನು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ 2003 ಪ್ರಕಟಿಸಿದೆ. ನಾನು ಮತ್ತೆ ಶೃಂಗೇರಿಗೆ ಯಾಕೆ ಬರ್ತಾ ಇದ್ದೇನೆ ಅಂತಂದರೆ, ಆಕರ ಸಂಪುಟಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಈವರೆಗೆ ಚರಿತ್ರೆ ದೃಷ್ಟಿಯಿಂದ ಎರಡು ಧರ್ಮ ಸಂಸ್ಥಾನಗಳ ಇತಿಹಾಸವನ್ನು ನಾವು ನೋಡಿದ್ದೀವಿ. ಈಗ ನಾವು ನೋಡ್ತಾ ಇರೋದು ಆಕರ ಸಂಪುಟಗಳನ್ನು ಅವರು ಒದಗಿಸಿಕೊಡುವಂಥದ್ದು. ಮೊದಲು ಶೃಂಗೇರಿಗೆ ಸಂಬಂಧಪಟ್ಟಂಥ ಆಕರ ಸಂಪುಟಗಳು ಯಾವ್ಯಾವುದಿದೆ ಅದನ್ನು ನಾವು ಗಮನಿಸೋಣ. ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ 2003 ಪ್ರಕಟಿಸಿದಂಥ ಶೃಂಗೇರಿ ಮಠದ ಕಡತಗಳಲ್ಲಿ ಆಯ್ದ ಚಾರಿತ್ರ ದಾಖಲೆಗಳು ಇದರಲ್ಲಿ 8 ಅಧ್ಯಾಯಗಳನ್ನು ಒಳಗೊಂಡಿದ್ದು ಸುಮಾರು 540 ಪುಟಗಳ ವಿಸ್ತಾರವನ್ನು ಪಡೆದಿದೆ. ಆದಿಶಂಕರಾಚಾರ್ಯ ಸ್ಥಾಪಿಸಲ್ಪಟ್ಟಂಥ ಶೃಂಗೇರಿ ಧರ್ಮ ಸಂಸ್ಥಾನ 4 ಪ್ರಮುಖ ಅದ್ವೈತ ಪೀಠಗಳಲ್ಲಿ ಒಂದು. ಶೃಂಗೇರಿ ಧರ್ಮ ಸಂಸ್ಥಾನದಲ್ಲಿ ದೊರಕತಕ್ಕಂಥ ಕಡತಗಳನ್ನು, ತಾಮ್ರಶಾಸನಗಳನ್ನು, ಕಾಗದ ಪತ್ರಗಳನ್ನು ಅಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಚರಿತ್ರ ದೃಷ್ಟಿಯಿಂದ ಮಹತ್ವ ಪಡೆದಂಥ ಈ ಎಲ್ಲ ಕಡತಗಳೆಲ್ಲ ಅಪೇಕ್ಷಿತ ಆಕರಗಳಾಗಿವೆ. ಶೃಂಗೇರಿ ಧರ್ಮ ಸಂಸ್ಥಾನದ ಇತಿಹಾಸವನ್ನು ಅವರು ನಮಗೆ ಇದರಲ್ಲಿ ಶ್ರಮ ವಹಿಸಿ ವರ್ಗೀಕರಣ ಮಾಡಿದ್ದಾರೆ. ಈ ಕಡತಗಳನ್ನು ಅಭ್ಯಾಸ ಮಾಡೋದು ಬಹಳ ಕಠಿಣ. ತಮಗೆಲ್ಲ ಗೊತ್ತಿದ್ದ ಹಾಗೆ ಶೃಂಗೇರಿ ಧರ್ಮ ಸಂಸ್ಥಾನದಲ್ಲಿರುವ ಕಡತಗಳು ಕೇವಲ ಕನ್ನಡದಲ್ಲಿ ಮಾತ್ರ ಇಲ್ಲ, ಅಲ್ಲಿ ಕನ್ನಡ ಇದೆ, ಸಂಸ್ಕೃತ ಇದೆ, ತೆಲುಗು ಇದೆ, ತಮಿಳು ಇದೆ, ಮರಾಠಿ ಇದೆ, ಪರ್ಷಿಯನ್ ಇದೆ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಇರುವಂತಹ ಕಡತಗಳನ್ನು ಅವುಗಳನ್ನು ಭಾಷಿಕವಾಗಿ, ವಿಷಯಾನುಸಾರಿಯಾಗಿ, ಕಾಲಾನುಸಾರಿಯಾಗಿ ವರ್ಗೀಕರಣ ಮಾಡಿ ಅವುಗಳ ರಾಜಮನೆತನ, ಇತಿಹಾಸ, ಧರ್ಮ, ವಿವಿಧ ನೆಲೆಗಳಲ್ಲಿ ಅಧ್ಯಯನವನ್ನು ಮಾಡಿ ಎ ಕೆ ಶಾಸ್ತ್ರಿಯವರು ಚಾರಿತ್ರಿಕ ಬರಹ ಸಂಪುಟವನ್ನು ನಮಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಹೀಗಾಗಿ ಕಡತಗಳ ಆಕರ ಸಾಮಗ್ರಿಯ ಒಂದು ಬೃಹತ್ ಸಂಪುಟ ಅದು ಆಗಿದೆ. ಅದರಲ್ಲಿ ಹೈದರಾಲಿ ಕ್ರಿಸ್ತಶಕ 1763 ಕೆಳದಿ ಸಂಸ್ಥಾನವನ್ನು ವಶಪಡಿಸಿಕೊಂಡಂಥ ಒಂದು ಇತಿಹಾಸ ಇರುವುದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ
ಟಿಪ್ಪು ಸುಲ್ತಾನ್ಗೆ ಸೇರಿದಂತ 23 ದಾಖಲೆಗಳನ್ನ ಅವರು ಆ ಗ್ರಂಥದ 4ನೇ ಅಧ್ಯಾಯದಲ್ಲಿ ಅಳವಡಿಸಿದ್ದನ್ನ ನಾವು ಕಾಣ್ತೇವೆ. ಶೃಂಗೇರಿ ಜಗದ್ಗುರುಗಳಲ್ಲಿ ಅಪಾರ ಭಕ್ತಿಯ ಟಿಪ್ಪು ಸುಲ್ತಾನರಿಗೆ ಇತ್ತು ಅಂತ ಅವರು ದಾಖಲೆಗಳನ್ನು ಹೇಳ್ತಾರೆ. ಶೃಂಗೇರಿ ಜಗದ್ಗುರುಗಳಿಗೆ ಆತ ಬೇಡಿಕೊಂಡು ತನಗೆ ಬಂದು ಕಷ್ಟಗಳು ಜಪತಪಗಳಿಂದ ಪರಿಹರಿಸಿಕೊಡಬೇಕೆಂದು ಹೇಳಿದ್ದು ಒಂದು ಕಡತದಲ್ಲಿ ಭಿನ್ನ ಒತ್ತಳೆಯಲ್ಲಿ ಬರ್ತದೆ. ಅದನ್ನ ಏಕಶಾಸ್ತ್ರಿ ಅವರು ಅದನ್ನ ಪ್ರಕಟಿಸಿದ್ದಾರೆ. ಹೀಗೆ ಒಂದು ಮಠದ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ರೀತಿಯ ಐತಿಹಾಸಿಕ ಸಂಗತಿಗಳಿವೆ, ಸಾಂಸ್ಕೃತಿಕ ವಿಷಯಗಳಿವೆ, ಧರ್ಮ ಸಮನ್ವಯದ ಭಾವನೆಗಳಿವೆ, ಭಾವೈಕ್ಯದ ಮಾತುಗಳಿವೆ, ಇವುಗಳೆಲ್ಲ ಅವರು ತೆರೆದು ತೋರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇತಿಹಾಸದ ಮೂಲಕವಾಗಿ ನಾವು ಪಾಠವನ್ನು ಕಲಿಯಬಹುದು. ನಾವು ನಮ್ಮ ಚರಿತ್ರೆಯಿಂದ ನಮ್ಮ ಜೀವನಕ್ಕೆ ಬೇಕಾದಂತ ಒಂದು ಬದುಕಿನ ಸಂದೇಶವನ್ನು ಪಡೆಯುವುದು ಸಾಧ್ಯ ಇದೆ ಅಂತನ್ನೋದಕ್ಕೆ ಈ ಅಧ್ಯಯನದಿಂದ ಸಾಧ್ಯ ಆಗ್ತದೆ. ಅದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಶೃಂಗೇರಿ ಮಠದ ಕಡತಗಳಲ್ಲಿ ಆಯ್ದ ಚಾರಿತ್ರಿಕ ದಾಖಲೆಗಳು ಅಂತ 2ನೇ ಸಂಪುಟದಲ್ಲಿ, ಅದು 2006 ರಾಜ್ಯ ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆನೇ ಪ್ರಕಟಿಸಿದೆ. ಅದರಲ್ಲಿ ಶೃಂಗೇರಿ ಮಠದ ಕಡತಗಳ ಒಂದು 12 ಅಧ್ಯಾಯಗಳಲ್ಲಿ ಒಳಗೊಂಡಿದ್ದು ಸುಮಾರು 362 ಪುಟಗಳ ವಿಸ್ತಾರವನ್ನು ಅದು ಪಡೆದಿದೆ. 200 ದಾಖಲೆಗಳಿದ್ದು ಅದರಲ್ಲಿ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ವಿಷಯಗಳನ್ನು ನಿರೂಪಿಸುತ್ತವೆ. ಹೀಗೆ ಮೊದಲ ಸಂಪುಟ ರಾಜಕೀಯ ಚರಿತ್ರೆ ಅಧ್ಯಯನಕ್ಕೆ ಆಕರ ಸಾಮಗ್ರಿಯನ್ನು ಒದಗಿಸಿದರೆ 2ನೇ ಸಂಪುಟ ಸಾಂಸ್ಕೃತಿಕ ಅಧ್ಯಯನಕ್ಕೆ ಆಕರ ಸಾಮಗ್ರಿಯನ್ನು ಒದಗಿಸುತ್ತದೆ. 13ನೇ ಶತಮಾನದಿಂದ 19ನೇ ಶತಮಾನದವರೆಗಿನ 6 ಶತಮಾನಗಳ ಕಾಲದ ಐತಿಹಾಸಿಕ ದಾಖಲೆಗಳು ಈ ಗ್ರಂಥದಲ್ಲಿವೆ. ಇದರಲ್ಲಿ ಭೂದಾನಕ್ಕೆ ಸಂಬಂಧಿಸಿದಂತಹ 35 ದಾಖಲೆಗಳು, ಶೃಂಗೇರಿ ಧರ್ಮ ಸಂಸ್ಥಾನಕ್ಕೆ ಭೂದಾನ ಮಾಡಿದ ವ್ಯವಹಾರ ಸಂಬಂಧಿಯಾದ ವಿಷಯಗಳನ್ನೆಲ್ಲ ಹೇಳ್ತವೆ. ಹೀಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಬೇರೆ ಬೇರೆ ಅಧ್ಯಯನವನ್ನು ಇದರಲ್ಲಿ ನಾವು ಕಾಣ್ತೇವೆ. ಈ ಶೃಂಗೇರಿ ಈ ಮಠದ ಒಂದು ಸಾಂಸ್ಕೃತಿಕ ದಾಖಲೆಗಳ 12 ಅಧ್ಯಾಯಗಳಲ್ಲಿ ಅವರು ತುಂಬ ಚೆನ್ನಾಗಿ ನಮಗೆ ಆಕರ ಸಾಮಗ್ರಿಯನ್ನು ಕಡತಗಳ ಮೂಲಕವಾಗಿ ಕೊಟ್ಟಿದ್ದಾರೆ. ಪತ್ರಾಗಾರ ಇಲಾಖೆಯ ಮೂಲಕವಾಗಿ ಪ್ರಕಟವಾದಂಥ ಈ 2 ಸಂಪುಟ ಬಹಳ ಮಹತ್ವದ್ದು. ಹಾಗೆ ಶೃಂಗೇರಿ ಕಡತಗಳಿಗೆ ಸಂಬಂಧಪಟ್ಟಂತೆ UGCಗೆ ಒಂದು ಮೇಜರ್ ಪ್ರಾಜೆಕ್ಟನ್ನು ಅವರು ಒಪ್ಪಿಸಿದ್ದು. ಅದರಲ್ಲಿ ಅವರು ಮತ್ತೆ ದೊಡ್ಡ ಆಕರ ಸಂಪುಟವನ್ನು ಸಿದ್ಧಪಡಿಸಿಕೊಟ್ಟದ್ದು, 2 ದೊಡ್ಡ UGC ಮೇಜರ್ ಪ್ರಾಜೆಕ್ಟನ್ನು ಅವರು ಮಾಡಿದ್ದು ಅವರ ಸಾಧನೆಯ ಶಿಖರವೆಂದೇ ಹೇಳಬೇಕಾಗ್ತದೆ. ಇಡಗುಂಜಿಯ ಶ್ರೀ ಮಹಾಗಣಪತಿ ಮತ್ತು ಸಭಾಯಿತರು ಎನ್ನುವಂಥ ಒಂದು ಗ್ರಂಥವನ್ನು ಅವರು 2004 ಪ್ರಕಟಿಸಿದರು. ಇದೊಂದು ಮಹತ್ವದ ಇಡಗುಂಜಿಯ ಶ್ರೀ ಮಹಾಗಣಪತಿ ಮತ್ತು ಸಭಾಯಿತರು ಇದೊಂದು ಅಪೂರ್ವವಾಗಿರ್ತಕ್ಕಂಥ ಸಂಶೋಧನಾ ಗ್ರಂಥ. ಇದರಲ್ಲಿ ಅವರು ಏನು ಮಾಡ್ತಾರೆ, ಇದು 154 ಪುಟಗಳ ವಿಸ್ತಾರವನ್ನು ಇದು ಪಡೆದುಕೊಂಡಿದೆ. ಇಡಗುಂಜಿ ಮಹಾಗಣಪತಿ ವಾಲಕ್ಕೆ ಸಂಬಂಧಿತ ಚಾರಿತ್ರಿಕ ದಾಖಲೆಗಳು ಇದರಲ್ಲಿ ಇವೆ. ಪ್ರಾಚೀನ ತ್ರಿಭುಜ ಗಣಪತಿ ಶಿಲಾಮೂರ್ತಿಗಳಲ್ಲಿ ಇಡಗುಂಜಿ ಮತ್ತು ಗೋಕರ್ಣದ ಶಿಲಾಮೂರ್ತಿಗಳು ಕ್ರಿಸ್ತಶಕ 2 ಮತ್ತು 3ನೇ ಶತಮಾನದಿಂದು ದೇವಾಲಯಗಳ ಶಿಲ್ಪಶಾಸ್ತ್ರ ಮತ್ತು ಮೂರ್ತಿ ಶಿಲ್ಪಶಾಸ್ತ್ರಜ್ಞರಾದಂಥ ಡಾಕ್ಟರ್ ಅಸುಂದರ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಡಗುಂಜಿ ಮಹಾಗಣಪತಿ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ, ಪುರಾಣ, ಶಾಸನ, ತಾಮ್ರಶಾಸನ, ತಾಡೋಲೆ ಮತ್ತು ರಾಯಸಪಟ್ಟೆ, ದಾನಶಾಸನ, ವಿವಿಧ ಅರಸರ ಕಾಲದ ನಿರೂಪಗಳು, ಹೀಗೆ ಲಭ್ಯವಿರುವ ಆಧಾರಗಳನ್ನು ಪರಿಶೀಲಿಸಿ 34 ಚಾರಿತ್ರಿಕ ದಾಖಲೆಗಳನ್ನು ಈ ಗ್ರಂಥದಲ್ಲಿ ಅವರು ಪ್ರಕಟಿಸಿದ್ದಾರೆ. ಇಡಗುಂಜಿ ಮಹಾಗಣಪತಿ ದೇವಾಲಯಕ್ಕೂ ಸಭಾಯಿತ ಮನೆತನಕ್ಕೂ ಪ್ರಾಚೀನ ಸಂಬಂಧ ಇದೆ. ಇದನ್ನು ಚಾರಿತ್ರಿಕ ಮೂಲಕ ದಾಖಲೆಗಳ ಮೂಲಕ ಅಧ್ಯಯನದ ಶಿಸ್ತಿಗೆ ಒಳಪಡಿಸಿರುವಂಥ ಏಕಶಾಸ್ತ್ರಿಯವರು ಅನುಗಮ ಕಾರ್ಯವನ್ನು ಅವರು ಮಾಡಿದ್ದಾರೆ. ಮತ್ತು ಗ್ರಂಥದ ಪ್ರಸ್ತಾವನೆಯ ಭಾಗ ತುಂಬ ಮೌಲಿಕವಾಗಿ ಅದು ಬಂದಿರುವುದನ್ನು ನಾವು ಕಾಣ್ತೇವೆ. ಮಹಾಗಣಪತಿ ದೇವಾಲಯಕ್ಕೆ ಒಂದು ದೊಡ್ಡ ಚರಿತ್ರೆ ಇರುವುದನ್ನು ಅವರು ಇದರಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇಡಗುಂಜಿ ಮಹಾಗಣಪತಿ ಮೂರ್ತಿ ಶಿಲ್ಪ ಅದು ಕರ್ನಾಟಕದ ಪ್ರಾಚೀನ ಮೂರ್ತಿ ಶಿಲ್ಪಗಳಲ್ಲಿ ಒಂದಾದದ್ದರಿಂದ ಅದರ ಒಂದು ದೇವಸ್ಥಾನದ ಚರಿತ್ರೆ ಏನಿದೆ, ಇತಿಹಾಸದ ಅಧ್ಯಯನಕ್ಕೆ ಅಪೂರ್ವ ಆಕರ ಸಾಮಗ್ರಿಯನ್ನು ಅವರು ಕೊಟ್ಟಿದ್ದಾರೆ. ನಮಗೆ ಬಹಳ ಆಶ್ಚರ್ಯ ಸಂಗತಿ, ಇಡಗುಂಜಿಗೂ ಕೆಳದಿಗೂ ಏನು ಸಂಬಂಧ ಇದೆ, ಇಡಗುಂಜಿಗೂ ಶೃಂಗೇರಿ ಮಠಕ್ಕೂ ಸಂಬಂಧ ಇದೆ, ಇಡಗುಂಜಿಗೂ ಮತ್ತು ಸ್ವರ್ಣವಲ್ಲಿ ಮಠಕ್ಕೂ ಏನು ಸಂಬಂಧ ಇದೆ, ಇವೆಲ್ಲವನ್ನು ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹೀಗಾಗಿ ಇಡಗುಂಜಿಯ ಬಗ್ಗೆ ನಾವು ಚಾರಿತ್ರಿಕ ದಾಖಲೆಯನ್ನು ಈ ಸಂಪುಟದಲ್ಲಿ ನಾವು ನೋಡ್ತೇವೆ. ಇನ್ನು ನಾವು ಅವರ ಧರ್ಮ ಸಂಸ್ಥಾನದ ಅಧ್ಯಯನದಲ್ಲಿ ಬಹಳ ಮಹತ್ವದ ಇನ್ನೊಂದು ಗ್ರಂಥಕ್ಕೆ ನಾನು ಬರ್ತಾ ಇದ್ದೇನೆ. ಅದು ರೆಕಾರ್ಡ್ಸ್ ಆಫ್ ಶ್ರೀ ಚಿತ್ರಾಪುರ ಮಠ ಅಂತನ್ನುವಂಥ ಒಂದು ಸಂಶೋಧನಾ ಗ್ರಂಥ ಅದು. ರೆಕಾರ್ಡ್ಸ್ ಆಫ್ ಚಿತ್ರಾಪುರ ಮಠ,
ರೆಕಾರ್ಡ್ಸ್ ಆಫ್ ಚಿತ್ರಾಪುರ ಮಠ. ಇದು ಇಂಗ್ಲಿಷ್ನಲ್ಲಿರುವ ಈ ಗ್ರಂಥವನ್ನು 2008 ಚಿತ್ರಾಪುರ ಮಠ ಇದನ್ನು ಪ್ರಕಟ ಮಾಡಿದೆ. ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಸಾರಸ್ವತ ಬ್ರಾಹ್ಮಣರ ಮಠವೆಂದು ಖ್ಯಾತವಾದಂಥ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವ ಚಿತ್ರಾಪುರ ಮಠಕ್ಕೆ ಶತಮಾನಗಳ ಚರಿತ್ರೆ ಇದೆ. ಅಂದರೆ 1708 ಮೊದಲು ಗೋಕರ್ಣದ ಬಂಡಿಕೇರಿಯಲ್ಲಿ ಆರಂಭವಾದಂಥ ಸಾರಸ್ವತ ಬ್ರಾಹ್ಮಣರ ಮಠಕ್ಕೆ ಮೊದಲ ಪೀಠಾಧಿಪತಿಗಳು ಪ್ರಜ್ಞಾನಾಶ್ರಮ ಸ್ವಾಮಿಗಳು, ಆನಂತರ ಇಂದಿನ ಅಲ್ಲಿಯ ಮಠದ ಜಗದ್ಗುರುಗಳವರೆಗೆ 300 ವರ್ಷಗಳ ಕಾಲಘಟ್ಟದಲ್ಲಿ ಚಿತ್ರಾಪುರ ಮಠ ಹೇಗೆ ಬೆಳೆದುಕೊಂಡು ಬಂತು ಅದರ ಚಾರಿತ್ರಿಕ ವಿವರಗಳೆಲ್ಲ ಈ ಮಹಾಸಂಪುಟದಲ್ಲಿ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದನ್ನೆಲ್ಲ ಪರಿಶ್ರಮ ಪಟ್ಟು ಸಿದ್ಧಪಡಿಸಿದ್ದಾರೆ. ಈ ಚಾರಿತ್ರಿಕ ದಾಖಲೆಗಳೇನಿವೆ ಇವುಗಳನ್ನು ಯಥಾವತ್ತಾಗಿ ಒದಗಿಸಿಕೊಡುವುದರ ಜೊತೆಗೆ ಪ್ರತಿಯೊಂದಕ್ಕೂ ಇಂಗ್ಲೀಷ್ನಲ್ಲಿ ಅದರ ಸಾರಾಂಶವನ್ನು ಕೊಟ್ಟಿದ್ದಾರೆ ಮತ್ತು ಅದರ ಚಾರಿತ್ರಿಕ ಮಹತ್ವವನ್ನು ತಮ್ಮದೇ ಮಾತುಗಳಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಚಿತ್ರಾಪುರ ಮಠಕ್ಕೆ ಸಂಬಂಧಪಟ್ಟಂಥ ಈ ಆಕರ ಸಾಮಗ್ರಿಯ ಒಂದು ದೊಡ್ಡ ಸಂಪುಟ ಇದು ಆಗಿದೆ. ಇದು ಮೊದಲ ಸಂಪುಟ. ಇದರಲ್ಲಿ 188 ದಾಖಲೆಗಳಿರುವುದನ್ನು ನಾವು ಕಾಣ್ತೇವೆ. ಹಾಗೆಯೇ ಈ ಸಂಪುಟದ ಮೂಲಕವಾಗಿ ಆ ಚಿತ್ರಾಪುರ ಮಠ ಸಾರಸ್ವತ ಮಠ ಹೇಗೆ ಬೆಳ್ಕೊಂಡು ಬಂತು ಅಂತನ್ನೋದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಚಿತ್ರಾಪುರ ಮಠಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಂಪುಟವನ್ನು ಏಕೇಶಾಸ್ತ್ರರು ಸಿದ್ಧಪಡಿಸಿದ್ದಾರೆ. ಅದು ಈಗ ಪ್ರಕಟ ಆಗಬೇಕಾಗಿದೆ. ಅದು ಇಷ್ಟೇ ಬೃಹತ್ ಸಂಪುಟ ಆಗಿ ಅವರು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಇಂಗ್ಲೀಷ್ನಲ್ಲಿ ಸಾರಾಂಶ ಮತ್ತು ಚಾರಿತ್ರಿಕ ದಾಖಲೆಗಳು ಮತ್ತು ಪ್ರಸ್ತಾವನೆ, ಚಿತ್ರಾಪುರ ಮಠದ ಒಂದು ಸಾಂಸ್ಕೃತಿಕ ಚರಿತ್ರೆ ಇವನ್ನೆಲ್ಲ ಅವರು ಒದಗಿಸಿಕೊಟ್ಟದನ್ನು ನಾವು ಕಾಣ್ತೇವೆ. ಹೀಗಾಗಿ ಇದು ಕೂಡ ನಮಗೆ ಮಹತ್ವದ ಒಂದು ಸಂಶೋಧನೆ. ಒಂದು ಕಡೆಯಲ್ಲಿ ಶೃಂಗೇರಿ, ಇನ್ನೊಂದು ಕಡೆಯಲ್ಲಿ ಸ್ವರ್ಣವಲ್ಲಿ ಮಹಾಸಂಸ್ಥಾನ, ಮತ್ತೊಂದು ಕಡೆಯಲ್ಲಿ ಮಂಜುಗುಣಿ ದೇವಸ್ಥಾನ, ಹಾಗೆ ಎಡುಗುಂಜಿಯ ಮಹಾಗಣಪತಿ ದೇವಸ್ಥಾನ, ಹಾಗೆ ಶಿರಾಲಿಯಲ್ಲಿರುವಂಥ ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿರುವಂಥ ಚಿತ್ರಾಪುರ ಮಠ, ಅದಕ್ಕೆ ಸಂಬಂಧಪಟ್ಟಂಥ ಐತಿಹಾಸಿಕ ದಾಖಲೆಗಳ ಈ ಬೃಹತ್ ಗ್ರಂಥ, ಇವನ್ನೆಲ್ಲ ಏಕೆ ಶಾಸ್ತ್ರಿಯವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇವು ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಂಗ್ಲಿಷ್ ಓದುಗರಿಗೂ ಕೂಡ ಇವು ದೊರಕುವಂತೆ ಅವರು ಮಾಡಿದ್ದಾರೆ. ಇದು ಅವರ ಶ್ರೇಷ್ಠವಾದ ಸಾಧನೆಗಳಲ್ಲಿ ಒಂದು ಎನ್ನುವುದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಏಕೆ ಶಾಸ್ತ್ರಿಯವರು ಬರೆದಿರುವಂಥ ಒಂದು ದೊಡ್ಡ ಸಂಶೋಧನೆಯಲ್ಲಿ ನಾವು ಏನು ಕಾಣ್ತೇವೆ ಅಂತಂದರೆ, ಒಂದು ಅದ್ವೈತ ಪೀಠದ ಒಂದು ಪರಂಪರೆ ಶೃಂಗೇರಿಯಿಂದ ಶಂಕರಾಚಾರ್ಯದಿಂದ ಪ್ರಾರಂಭವಾಗಿ ಅದು ಹೇಗೆ ವಿಸ್ತಾರವನ್ನು ಪಡೆದುಕೊಂಡಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ದಾಖಲೆಗಳು ಎಲ್ಲೆಲ್ಲಿವೆ ಅವನ್ನೆಲ್ಲ ತೆರೆದು ತೋರಿಸುವಂಥ ಒಂದು ಸಂಶೋಧನೆ ಇಲ್ಲಿ ನಮಗೆ ಮುಖ್ಯವಾಗಿ ಕಾಣ್ತಾ ಇದೆ. ಏಕೆ ಶಾಸ್ತ್ರಿಯವರು ಬರೆದಿರತಕ್ಕಂಥ ಹಿಸ್ಟ್ರಿ ಆಫ್ ದ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಇಂಗ್ಲಿಷ್ ಗ್ರಂಥ, ದ ರೆಕಾರ್ಡ್ಸ್ ಆಫ್ ದ ಶೃಂಗೇರಿ ಮಠ ರಿಲೇಟಿಂಗ್ ಟು ಕೆಳದಿ ಎನ್ನುವಂಥ ಇಂಗ್ಲಿಷ್ ಪುಸ್ತಕ, ಕೆಳದಿಗೆ ಸಂಬಂಧಪಟ್ಟಂಥ ಗ್ರಂಥ ಸಿಲೆಕ್ಷನ್ಸ್ ಫ್ರಮ್ ದ ಕಡತಾಸ್ ಆಫ್ ದ ಶೃಂಗೇರಿ ಮಠ, ಇದು ಕೂಡ ನವದೆಹಲಿಯ ಭಾರತೀಯ ಇತಿಹಾಸ ಸಂಶೋಧನೆ ಪರಿಷತ್ತಿಗಾಗಿ 1982 ಅವರು ಸಿದ್ಧಪಡಿಸಿದ್ದು ಅದು ಈಗ ಪ್ರಕಟ ಆಗಬೇಕಾಗಿದೆ. ಎ ಕ್ಯಾಟಲಾಗ್ ಆಫ್ ದಿ ಶೃಂಗೇರಿ ರೆಕಾರ್ಡ್ಸ್, ಅದು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಪಡಿಸಿದ್ದು. ಎ ಹಿಸ್ಟೋರಿಕಲ್ ರೆಕಾರ್ಡ್ಸ್ ರಿಲೇಟಿಂಗ್ ಟು ದ ಕೇಂದ್ರ ಡಿಸ್ಟ್ರಿಕ್ಟ್ಸ್ ಎಂಬಂಥ ಬೃಹತ್ ಗ್ರಂಥವನ್ನು ಈ ಕೇಶ ಶಾಸ್ತ್ರಿಗಳು 2002 UGC ಮೇಜರ್ ಪ್ರಾಜೆಕ್ಟ್ಗೆ ಅವರು ಸಿದ್ಧಪಡಿಸಿಕೊಟ್ಟಿದ್ದಾರೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಐತಿಹಾಸಿಕ ದಾಖಲೆಗಳು ತುಂಬ ವ್ಯವಸ್ಥಿತವಾಗಿ ಸಿದ್ಧಪಡಿಸಿಕೊಟ್ಟು ಕೆ ಶಾಸ್ತ್ರಿಯವರು ರಾಷ್ಟ್ರದ ಇತಿಹಾಸ ವಿದ್ವಾಂಸರ ಅಭಿನಂದನೆಗೆ ಅವರು ಪಾತ್ರರಾಗಿದ್ದಾರೆ. ಇನ್ನು ರಾಮದೇವ್ ದೀವಿಗಿ ಎ ಕರ್ಮಯೋಗಿ ಅಂತನ್ನುವಂಥ ಶಿರಸಿಯ ರಾಮರಾವ್ ದೀವಿಗಿ ಅವರ ವ್ಯಕ್ತಿತ್ವ ಜೀವನ ಸಾಧನೆಯನ್ನು ಪರಿಚಯಿಸುವಂಥ ಗ್ರಂಥವನ್ನು ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ದ ರೆಕಾರ್ಡ್ಸ್ ಆಫ್ ದಿ ಶೃಂಗೇರಿ ಧರ್ಮ ಸಂಸ್ಥಾನ, ಶೃಂಗೇರಿ ಧರ್ಮಸ್ಥಾನದ ಐತಿಹಾಸಿಕ ದಾಖಲೆಗಳು ಮತ್ತು ಇಂಗ್ಲಿಷ್ ಗ್ರಂಥವನ್ನು ಶೃಂಗೇರಿ ಮಠವೇ ಅದನ್ನು ಪ್ರಕಟ ಮಾಡಿದೆ. ಶೃಂಗೇರಿ ಧರ್ಮ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಟ್ಟು 12 ಗ್ರಂಥಗಳನ್ನು ಅವರು ನಮಗೆ ಕೊಟ್ಟಂತೆ ಆಗಿದೆ. ಹಾಗೆ ಏಕೆ ಶಾಸ್ತ್ರಿಗಳು ಬರೆದಿರುವ ಇನ್ನೊಂದು ಮಹತ್ವದ ಗ್ರಂಥ ಅಂದರೆ ಬನವಾಸಿ. ಬನವಾಸಿಯ ಒಂದು ಐತಿಹಾಸಿಕ ಶಿವದೇವಾಲಯ ಏನಿದೆ, ಮಧುಕೇಶ್ವರ ದೇವಾಲಯ ಏನಿದೆ, ಅದರ ವಾಸ್ತುಶಿಲ್ಪ, ಅದನ್ನು ಅದರ ಚರಿತ್ರೆ, ಇದನ್ನು ಕುರಿತು ಕರ್ನಾಟಕದ ಒಂದು ವಾಸ್ತುಶಿಲ್ಪ ಮತ್ತು ಐತಿಹಾಸಿಕ ಸ್ಮಾರಕಗಳ ಅಧ್ಯಯನ ಮಾಡುವವರಿಗಾಗಿ ಈ ಪುಸ್ತಕವನ್ನು
ಅವರು ರಚನೆ ಮಾಡಿದ್ದಾರೆ. ಇದನ್ನು ಕರ್ನಾಟಕ ಸರ್ಕಾರದ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇದನ್ನು ಪ್ರಕಟ ಮಾಡಿದೆ. ಅದು ಕನ್ನಡದಲ್ಲಿಯೂ ಬಂದಿದೆ, ಇಂಗ್ಲೀಷ್ನಲ್ಲೂ ಬಂದಿದೆ. ಭಾಳ ಸುಂದರವಾಗಿ ಅದನ್ನು ಪ್ರಕಟ ಮಾಡಿದ್ದಾರೆ. ಅದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಹಾಗೆ ಎ ಕೆ ಶಾಸ್ತ್ರಿಯವರು ಇಂಗ್ಲೀಷ್ನಲ್ಲಿ ಇಂಡಿಯಾ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಜರ್ನಲ್ ಆಫ್ ದಿ ಐ ಸಿ ಎಚ್ ಆರ್ ಇಂಡಿಯನ್ ರೆಕಾರ್ಡ್ಸ್ ಕಮಿಷನ್ ಸ್ಟಡೀಸ್ ಇನ್ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ದ ಕರ್ನಾಟಕ ಹಿಸ್ಟಾರಿಕಲ್ ರಿವ್ಯೂ ಕರ್ನಾಟಕ ಇತಿಹಾಸ ದರ್ಶನ ಈ ಎಲ್ಲ ಸಂಶೋಧನಾ ನಿಯತಕಾಲಿಕೆ ಪತ್ರಿಕೆಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಅವರು ಬರೆದಿದ್ದಾರೆ. ಇತಿಹಾಸ ಸಂಶೋಧನೆಗಾಗಿ ಅವರನ್ನು ಕರ್ನಾಟಕ ಇತಿಹಾಸ ಅಕಾಡೆಮಿ 16ನೇ ಸಮ್ಮೇಳನದಲ್ಲಿ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಗೌರವಿಸಿದೆ. 2002ರಲ್ಲಿ ಕರ್ನಾಟಕ ಇತಿಹಾಸ ಕಾಂಗ್ರೆಸ್ಸಿನ 18ನೇ ಸಮ್ಮೇಳನದಲ್ಲಿ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಗೌರವಿಸಿದೆ. 2006ರಲ್ಲಿ ರಾಷ್ಟ್ರಮಟ್ಟದ ಇತಿಹಾಸ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಅದರ ಗೌರವವನ್ನು ಅವರು ಪಡೆದಿದ್ದಾರೆ. 2009ರಲ್ಲಿ ನ್ಯಾಷನಲ್ ಮಿಷನ್ ಫಾರ್ ಮ್ಯಾನುಸ್ಕ್ರಿಪ್ಟ್ ಕರ್ನಾಟಕ ರಾಜ್ಯ ಪತ್ರಕಾರ ಇಲಾಖೆಗಳ ಸಮ್ಮೇಳನಗಳಲ್ಲಿ ಸರ್ವಾಧ್ಯಕ್ಷ ಗೌರವ ಸ್ಥಾನವನ್ನು ಅವರು ಅಲಂಕರಿಸಿ ಆ ಸನ್ಮಾನವನ್ನು ಕೂಡ ಪಡೆದಿದ್ದಾರೆ. ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ 2000ರಲ್ಲಿ ಜರುಗಿದಂಥ ಇತಿಹಾಸ ಸಮ್ಮೇಳನದಲ್ಲಿ ರಾಷ್ಟ್ರಮಟ್ಟದ ಇತಿಹಾಸ ಸಂಶೋಧಕ ವಾಗ್ಮಿ ಗೌರವ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಕದಂಬ ಸೇವಾರತ್ನ ಪ್ರಶಸ್ತಿ 2010ರಲ್ಲಿ ಅವರಿಗೆ ಬಂದಿದೆ. ಶೃಂಗೇರಿ ಜಗದ್ಗುರುಗಳಿಂದ ದೇಶದ ಪ್ರಸಿದ್ಧ ಇತಿಹಾಸ ಸಂಶೋಧಕ ಸನ್ಮಾನವನ್ನು ಅವರು 2009ರಲ್ಲಿ ಪಡೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 77ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 2011ರಲ್ಲಿ ಅವರಿಗೆ ಒಂದು ಸನ್ಮಾನ ಅಂದರೆ ರಾಜ್ಯ ಸನ್ಮಾನ ಅವರಿಗೆ ಲಭಿಸಿದೆ. ಎ ಕೆ ಶಾಸ್ತ್ರಿಯವರು ಇತಿಹಾಸ ಲೇಖಕರಾಗಿ ನಮ್ಮ ಒಂದು ತಮ್ಮ ಬರವಣಿಗೆ ಮೂಲಕವಾಗಿ ಸಮಕಾಲೀನ ಇತಿಹಾಸಕ್ಕೆ ಇತಿಹಾಸ ಹೇಗೆ ಪ್ರಚೋದಕ ಆಗ್ತದೆ, ಸ್ಫೂರ್ತಿ ಆಗ್ತದೆ ಅಂತನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಎ ಕೆ ಶಾಸ್ತ್ರಿ ಅವರದು ಬಹುಮುಖ ಪ್ರತಿಭೆ. ನಾನು ಹೇಳಿದೆ ಅವರು ಒಬ್ಬ ಶ್ರೇಷ್ಠ ಅಧ್ಯಾಪಕ, ಶ್ರೇಷ್ಠ ಕ್ರೀಡಾಪಟು, ಆನಂತರ ಅವರು ಒಬ್ಬ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ಸೇರಿದ್ದಾರೆ. ಬಹಳ ಆಶ್ಚರ್ಯ ಸಂಗತಿ ಅಂತಂದರೆ ದಿನಕರ್ ದೇಸಾಯರನ್ನು ಉತ್ತರ ಕನ್ನಡ ಜಿಲ್ಲೆಯ ಜನ ಚುಟುಕು ಬ್ರಹ್ಮ ಅಂತ ಅವರನ್ನು ಗೌರವಿಸ್ತಾರೆ. ಅವರ ಚುಟುಕುಗಳನ್ನು ಓದಿ ಆನಂದ ಪಡ್ತಾರೆ ಕನ್ನಡಿಗರೆಲ್ಲ. ಆದರೆ ಎ ಕೆ ಶಾಸ್ತ್ರಿಯವರು ಅದೇ ಪರಂಪರೆಯಲ್ಲಿ 1500 ಚುಟುಕುಗಳನ್ನು ಅವರು ಬರೆದಿದ್ದಾರೆ. ಅಂದರೆ ಕನ್ನಡದಲ್ಲಿ ಇತಿಹಾಸವನ್ನು ಇತಿಹಾಸ ಸಂಶೋಧಕರಾಗಿ ಚುಟುಕುಗಳನ್ನು ಬರೆದಂಥ ಮೊದಲ ಕವಿ ಯಾರು ಅಂತಂದರೆ ಅವರು ಇತಿಹಾಸ ಸಂಶೋಧಕರಾದಂಥ ಎ ಕೆ ಶಾಸ್ತ್ರಿಯವರು ಅಂತ ಹೇಳ್ಬೋದು. ನ್ಯಾಯಾಧೀಶರಾದಂಥ ಕವಿ ಅಂತಂದರೆ ಬೆಳಗಾವಿಯ ಜನಧರ್ ದೇಸಾಯರ ಹೆಸರನ್ನು ನಾವು ಹೇಳ್ತೇವೆ. ಹಾಗೆ ಇತಿಹಾಸ ಸಂಶೋಧಕರಾಗಿ ಅನಿಸಿಕೆಗಳು, ಉಪಾಖ್ಯಾನ, ಚೂಟಿ ಚುಟುಕುಗಳು ಮುಂತಾದ ಚುಟುಕುಗಳನ್ನೆಲ್ಲ ಅವರು ಬರೆದಿದ್ದಾರೆ. ಕವಿಯಾಗಿ ಅವರು ಈ ಚುಟುಕುಗಳನ್ನು ರಚನೆಯನ್ನು 1500 ಚುಟುಕುಗಳನ್ನು ಅವರು ಬರೆದಿದ್ದು ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಅಂದರೆ ಸೃಜನಾತ್ಮಕ ಸಂಶೋಧಕ ಸೃಜನಾತ್ಮಕ ಸಂವೇದನೆಯನ್ನು ಪ್ರಕಟಿಸ್ತಾನೆ ಅಂತ ನೋಡೋದಕ್ಕೆ ಅದು ಸಾಕ್ಷಿಯಾಗಿದೆ. ಶೃಂಗೇರಿ ಮಠದಲ್ಲಿ ಕಡತಗಳು ಲಭ್ಯ, ಸಂಶೋಧಕರಿಗುಂಟು ಅಲ್ಲಿ ಸೌಲಭ್ಯ, ಕನ್ನಡದ ನೆಲದಲ್ಲಿ ಕಡತ ಸಂಪತ್ತು, ಸಂಪತ್ತು ನಶಿಸಿದರೆ ಕನ್ನಡಕ್ಕೆ ಆಪತ್ತು ಅಂತ ಅವರು ತಮ್ಮ ಒಂದು ಚುಟುಕಿನಲ್ಲಿ ಹೇಳ್ತಾರೆ. ಹೀಗೆ ಚುಟುಕುಗಳ ಮೂಲಕವಾಗಿ ಅವರು ಕವಿಯಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸ ಸಂಶೋಧಕರಲ್ಲಿ ಬಹಳ ಪ್ರಮುಖ ಸ್ಥಾನವನ್ನು ಪಡೆದಂಥ ಸಂಶೋಧಕರಲ್ಲಿ ಎ ಕೆ ಶಾಸ್ತ್ರಿಯವರು ಸೇರಿದ್ದಾರೆ. ಅವರ ಸಂಶೋಧನೆಯಲ್ಲಿ ನಾವು ಮುಖ್ಯವಾಗಿ ಕಾಣುವುದು ಅವರನ್ನು ಗುರುತಿಸುವುದು ಕಡತಗಳ ವಿದ್ವಾಂಸರೆಂದೇ ಗುರುತಿಸಲಾಗ್ತದೆ. ಕಡತಗಳ ಶಾಸ್ತ್ರಿಯಂತೆ ಅವರನ್ನು ಕರೆಯಲಾಗ್ತದೆ. ಅವರು ಸಂಪುಟಗಳನ್ನಾಗಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆಯೇ ಕಾವ್ಯಗಳನ್ನು ಅವರು ಕೊಟ್ಟಿದ್ದಾರೆ. ನಾಡಿನ ಚರಿತ್ರೆಯನ್ನು ಸಂರಕ್ಷಿಸುವ ಕಾರ್ಯವನ್ನು ಅವರು ಮಾಡಿದ್ದಾರೆ. ಇತಿಹಾಸದ ಸಂರಚನೆಗೆ ಕಡತಗಳು ಹೇಗೆ ಮಹತ್ವಪೂರ್ಣ ದಾಖಲೆಗಳಾಗಿ ಪರಿಣಮಿಸುತ್ತವೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಅವರ ಒಟ್ಟು ಸಂಶೋಧನೆಯನ್ನು ನಾನು ಈ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತೇನೆ. ಅಂದರೆ ಅದನ್ನು ಸಂಶೋಧನಾತ್ಮಕವಾಗಿ ಮೊದಲನೇದಾಗಿ ಅವರು ಕರ್ನಾಟಕದ ವಿವಿಧ ಧರ್ಮ ಸಂಸ್ಥಾನಗಳ ಸಾಂಸ್ಕೃತಿಕ ಇತಿಹಾಸವನ್ನು ನಮಗೆ ಸಂರಕ್ಷಿಸಿಕೊಟ್ಟಿದ್ದಾರೆ. ಈ ಅಧ್ಯಯನದಲ್ಲಿ ಅವರು ಕಡತಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ಮಾಡಿದರು. ಅವರ ಕಡತಗಳ ಸಂಶೋಧನೆ ಸಾಮಗ್ರಿ ಸಂಗ್ರಹ ಸಂಶೋಧನೆಯಾಗಿ ಅಂದರೆ ಡಾಟಾ ಕಲೆಕ್ಷನ್ ರಿಸರ್ಚ್ ಅಂತ ನಾವು ಏನು ಕರಿತೇವೆ ಅದು ಅದು ಇಡಗುಂಜಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಶೃಂಗೇರಿ ಸಂಬಂಧಪಟ್ಟದ್ದಾಗಿರ್ಬೋದು, ಸ್ವರ್ಣವಲ್ಲಿ ಮಠಕ್ಕೆ ಸಂಬಂಧಪಟ್ಟಿರ್ಬೋದು, ಚಿತ್ರಾಪುರ ಮಠಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಈ ಎಲ್ಲ ಒಂದು ರೀತಿಯಲ್ಲಿ ಡಾಟಾ ಕಲೆಕ್ಷನ್ ರಿಸರ್ಚ್ ಅಂದರೆ ಸಾಮಗ್ರಿ ಸಂಗ್ರಹ ಸಂಶೋಧನೆಯಾಗಿ ಮೊದಲಿಗೆ ನಾವು ಕಾಣ್ತೇವೆ. ಎರಡನೇದಾಗಿ ತಾವು ಸಂಗ್ರಹಿಸಿದಂಥ ಎಲ್ಲ
ಕಡತಗಳನ್ನು ಇಟ್ಟುಕೊಂಡು ಅವರು ಒಂದು ರೀತಿಯಲ್ಲಿ ಆಕರಗಳನ್ನು ಇಟ್ಟುಕೊಂಡು ಇತಿಹಾಸ ಸಂಶೋಧನೆಯಲ್ಲಿ ಸೋರ್ಸ್ ಬಿಲ್ಡಿಂಗ್ ರಿಸರ್ಚ್ ಅಂದರೆ ಆಕರ ನಿರ್ಮಾಣ ಸಂಶೋಧನೆಯನ್ನು ಅವರು ಮಾಡಿದ್ದು ನಾವು ಕಾಣ್ತದೆ. 100,000+ ಹೆಚ್ಚು ದಾಖಲೆಗಳನ್ನು ಅವರು ಅಧ್ಯಯನ ಮಾಡಿದ್ದು, ಅವುಗಳನ್ನು ಸಂಶೋಧನೆಗೆ ಬಳಸಿಕೊಂಡದ್ದು ಇತಿಹಾಸದ ಕ್ಷೇತ್ರದಲ್ಲಿ ಇದು ಒಂದು ಮಹತ್ವದ ಕೆಲಸ ಎಂದೇ ನಾವು ಭಾವಿಸಬೇಕಾಗ್ತದೆ. ಧರ್ಮ ಸಂಸ್ಥಾನಗಳಿಂದ ಬರೆಯುವಾಗ ಡಾಕ್ಟರ್ ಶಾಸ್ತ್ರಿಯವರು ತಾವು ಸಂಗ್ರಹಿಸಿದಂಥ ಆಕರಗಳನ್ನು ಐತಿಹಾಸಿಕ ದಾಖಲೆಯಾಗಿ ಸ್ವೀಕರಿಸಿ ಅದರ ವಿಶ್ಲೇಷಣೆಯನ್ನು ಅವರು ಮಾಡಿದ್ದಾರೆ. ಇತಿಹಾಸ ಸಂಶೋಧನೆಯಲ್ಲಿ ದಾಖಲೆ ಆಧಾರಿತ ಸಂಶೋಧನೆ ಅಂದರೆ ಡಾಟಾ ಬೇಸ್ಡ್ ರಿಸರ್ಚ್, ಯಾವಾಗಲೂ ಯಾವುದೇ ಅಭಿಪ್ರಾಯಗಳನ್ನು ಕೊಡುವಾಗ ನಾವು ಆಕರಗಳನ್ನು ಮುಂದೆ ಪ್ರಸ್ತುತಪಡಿಸಿಯೇ ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗ್ತದೆ. ಅದನ್ನು ಅವರು ನಮಗೆ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಡಾಟಾ ಕಲೆಕ್ಷನ್ ರಿಸರ್ಚನ್ನು ನಾವು ಕಾಣ್ತೇವೆ. ಹಾಗೆ ಅವರು ಬೇರೆ ಬೇರೆ ಕಡೆಗೆ ಶೃಂಗೇರಿಗೆ ಸಲ ಶಿರಸಿಯಿಂದ ಶಿರಸಿಗೆ ಅವರು ಪ್ರಯಾಣ ಮಾಡಿದ್ದ ಶೃಂಗೇರಿ ಧರ್ಮ ಸಂಸ್ಥಾನಕ್ಕೆ ಕ್ಷೇತ್ರ ಕಾರ್ಯ ಬನವಾಸಿ, ಆನಂತರ ಉತ್ತರ ಕನ್ನಡ ಜಿಲ್ಲೆ ಸ್ವರ್ಣಮಲ್ಲಿ ಚಿತ್ರಾಪುರ ಬೇರೆ ಬೇರೆ ಕಡೆಗೆ ಅವರು ಹೋಗಿ ತಮ್ಮ ಸಂಶೋಧನೆಗಾಗಿ ಕ್ಷೇತ್ರ ಕಾರ್ಯ ಸಂಶೋಧನೆ ಫೀಲ್ಡ್ ರಿಸರ್ಚ್ ಅನ್ನು ಕೂಡ ಅವರು ಮಾಡಿದ್ದಾರೆ. ಹೀಗಾಗಿ ಅವರ ಸಂಶೋಧನೆ ಅಲ್ಲಿಯೂ ಕೂಡ ನಾವು ಕಾಣ್ತೇವೆ. ಇನ್ನೊಂದು ಮಹತ್ವದ ಸಂಗತಿ ಅಂತಂದ್ರೆ ಧರ್ಮ ಸಂಸ್ಥಾನದ ಚರಿತ್ರೆಯಲ್ಲಿ ರಾಜಕೀಯ ಸಂಬಂಧಗಳ ಶೋಧ ಅಂದ್ರೆ ಶೃಂಗೇರಿಗೂ ಮರಾಠರಿಗೂ ಮತ್ತು ಮುಸಲ್ಮಾನ್ ದೊರೆಗಳಿಗೂ ಮೈಸೂರು ಅರಸರಿಗೂ ಶೃಂಗೇರಿಗೂ ಏನು ಸಂಬಂಧ? ದಿವಾನ್ ಪೂರ್ಣಯ್ಯನವರು ಹೇಗೆ ಶೃಂಗೇರಿ ಧರ್ಮ ಸಂಸ್ಥಾನಕ್ಕೆ ನಡ್ಕೊಂಡ್ರು, ಮತ್ತೆ ಬೇರೆ ಬೇರೆ ಧರ್ಮ ಸಂಸ್ಥಾನಗಳ ಒಂದು ಚರಿತ್ರೆಯನ್ನು ನಮಗೆ ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡೋದ್ರ ಜೊತೆಗೆ ಇತಿಹಾಸ ಸಂಶೋಧನೆಯಲ್ಲಿ ಒಂದು ರೀತಿಯಲ್ಲಿ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಅಂತರ್ಶಿಸ್ತೀಯ ಸಂಶೋಧನೆಯನ್ನು ಕೂಡ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅಲ್ಲಿ ಸಾಮಾಜಿಕ ಜೀವನ, ಆರ್ಥಿಕ ಜೀವನ, ಮಠಗಳ ಚರಿತ್ರೆ ಇವುಗಳನ್ನೆಲ್ಲ ಅವರು ಬರೆದಿದ್ದಾರೆ. ಒಟ್ಟಿನಲ್ಲಿ ಅನಂತಕೃಷ್ಣ ಶಾಸ್ತ್ರಿಗಳ ಸಂಶೋಧನೆ ಸಾಮಗ್ರಿ ಸಂಗ್ರಹ ಸಂಶೋಧನೆ ಅಂದರೆ ಡಾಟಾ ಕಲೆಕ್ಷನ್ ರಿಸರ್ಚ್, ಎರಡನೇದಾಗಿ ಆಕರ ನಿರ್ಮಾಣ ಸಂಶೋಧನೆ ಸೋರ್ಸ್ ಬಿಲ್ಡಿಂಗ್ ರಿಸರ್ಚ್, ಮೂರನೇದಾಗಿ ಆ ದಾಖಲೆ ಆಧಾರಿತವಾದಂಥ ಸಂಶೋಧನೆ ಡಾಟಾ ಬೇಸ್ಡ್ ರಿಸರ್ಚ್, ಹಾಗೆ ಕ್ಷೇತ್ರ ಕಾರ್ಯ ಸಂಶೋಧನೆ ಫೀಲ್ಡ್ ರಿಸರ್ಚ್, ಅದರ ಜೊತೆಗೆ ಇಂಟರ್ಡಿಸಿಪ್ಲಿನರಿ ರಿಸರ್ಚ್ ಅಂದರೆ ಅಂತರ್ಶಿಸ್ತೀಯ ಸಂಶೋಧನೆ, ಇವುಗಳನ್ನೆಲ್ಲ ಅವರು ತಮ್ಮ ಸಂಶೋಧನೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಎ.ಕೆ. ಶಾಸ್ತ್ರಿ ಅವರ ಒಂದು ಕೊಡುಗೆ ಅಪಾರವಾದದ್ದು. ಕರ್ನಾಟಕ ಇತಿಹಾಸ ಸಂಶೋಧನೆಗೆ ಅವರು ಮಾಡಿದ ಕೆಲಸ ಬಹಳ ಮಹತ್ವಪೂರ್ಣವಾದಂಥದ್ದು. ಅವರ ಅಪ್ರಕಟಿತವಾಗಿರತಕ್ಕಂಥ ಸಂಶೋಧನೆಯಲ್ಲಿ ನಾವು ಅವರ ಸಂಶೋಧನಾ ಲೇಖನಗಳನ್ನೆಲ್ಲ ಪ್ರಕಟಿಸಬೇಕಾಗಿದೆ. ಅದರ ಜೊತೆಗೆ ಅವರ ಶೃಂಗೇರಿ ಕಡತಗಳಿಗೆ ಸಂಬಂಧಪಟ್ಟಂಥ ಸಂಪುಟ ಮತ್ತು ಚಿತ್ರಾಪುರ ಮಠಕ್ಕೆ ಸಂಬಂಧಪಟ್ಟಂಥ ಕಡತಗಳ ಸಂಪುಟ, UGC ಏನು ಮೇಜರ್ ಪ್ರಾಜೆಕ್ಟನ್ನು ಅವರು ಸಬ್ಮಿಟ್ ಮಾಡಿದ್ದಾರೆ ಅದು ಕೂಡ ಪ್ರಕಟ ಆಗಬೇಕಾಗಿದೆ. ಹೀಗೆ ಅನೇಕ ಅಪ್ರಕಟಿತ ಮಹಾಗ್ರಂಥಗಳು ಅವು ಬರಬೇಕಾಗಿವೆ. ಇವುಗಳ ಮೂಲಕವಾಗಿ ಅವರು ಏನು ಶ್ರಮ ಪಟ್ಟಿದ್ದಾರೆ, ತಮ್ಮ ಇಡೀ ಬದುಕನ್ನು, ತಮ್ಮ ಜೀವನವನ್ನು ಧರ್ಮ ಸಂಸ್ಥಾನಗಳ ಅಧ್ಯಯನದಲ್ಲಿ, ಕಡತಗಳ ಅಧ್ಯಯನದಲ್ಲಿ, ಇತಿಹಾಸದ ಸಂರಚನೆಗಾಗಿ ತಮ್ಮನ್ನು ತೊಡಗಿಸಿಕೊಂಡಂಥ ಶ್ರೇಷ್ಠ ಜೀವಿ ಅವರಾಗಿದ್ದಾರೆ. ಅವರ ವಿದ್ಯಾರ್ಥಿಯಾದಂಥ ನಾನು ಅವರ ಪ್ರೀತಿಯ ಸಂಬಂಧವನ್ನು ಬಹುಕಾಲದಿಂದ ಪಡೆದಿದ್ದೇನೆ. 1/2 ಶತಮಾನ ಕಾಲ ನನಗೂ ಅವರಿಗೂ ಸಂಬಂಧ. ಅವರ ಬಗ್ಗೆ 2 ಅಭಿನಂದನಾ ಗ್ರಂಥಗಳು ಬಂದಿವೆ, ಅದನ್ನು ಕೂಡ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಮೊದಲನೆಯ ಅಭಿನಂದನಾ ಗ್ರಂಥ ಇತಿಹಾಸ ಸಂಶೋಧಕ ಎನ್ನುವಂಥದ್ದು. ಇದನ್ನು 98ರಲ್ಲಿ ಅವರು ಸೇವಾನಿವೃತ್ತರಾಗುವಾಗ ನಾನು ಸಂಪಾದಿಸಿ ಅವರಿಗೆ ಶಿರಸಿಯ ಒಂದು ಸಮಾರಂಭದಲ್ಲಿ ಇದನ್ನು ಬಿಡುಗಡೆಗೊಳಿಸಿ ಅವರಿಗೆ ಗೌರವಿಸಿತ್ತು. ಅದು ಒಂದು ಸಂತೋಷದ ಸವಿನೆನಪಾಗಿ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಎ.ಕೆ. ಶಾಸ್ತ್ರಿಯವರು 2 ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದರು. ಅವರು ಭೌತಿಕವಾಗಿ ನಮ್ಮ ನಡುವೆ ಇಲ್ಲದೇ ಇದ್ದರೂ ಕೂಡ ಅವರೊಬ್ಬ ಪ್ರೇರಕ ಶಕ್ತಿಯಾಗಿ ಇತಿಹಾಸದ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಒಂದು ಮೌಲಿಕವಾದ ಕೆಲಸದಿಂದ ಸದಾ ಸ್ಫೂರ್ತಿದಾಯಕವಾದಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಹಾಗೆ ಅನಂತ ಕೃಷ್ಣ ಚರಿತ ಎನ್ನುವಂಥ ಅಭಿನಂದನ ಅಂತ ಅವರಿಗೆ 75 ತುಂಬಿದಾಗ ಅದು ಬಂದದ್ದು. ಇದನ್ನು ಗಣಪತಿ ಭಟ್ ವರ್ಗಾಸ್ ಅವರು ಅದನ್ನು ಸಂಪಾದಿಸಿದ್ದಾರೆ. ಅದರಲ್ಲಿ ಅವರ ಸಮಗ್ರ ಸಂಶೋಧನೆಯ ಬಗ್ಗೆ ನಾಡಿನ ವಿದ್ವಾಂಸರು ಬರೆದಂಥ ಅನೇಕ ಮೌಲಿಕ ಲೇಖನಗಳು ಕೂಡ ಇದರಲ್ಲಿ ಇವೆ. ಎ.ಕೆ. ಶಾಸ್ತ್ರಿಯವರು ಒಬ್ಬ ಕ್ರೀಡಾಪಟು, ಒಬ್ಬ ಕವಿ, ಒಬ್ಬ ಸಂಶೋಧಕ, ಒಬ್ಬ ಕಡತಗಳ ಶಾಸ್ತ್ರಿ, ಒಬ್ಬ ಕವಿ, ಒಬ್ಬ ಚುಟುಕುಗಳನ್ನು ಬರೆದಂಥವರು, ಹೀಗೆ ಶ್ರೇಷ್ಠ ಪ್ರಾಧ್ಯಾಪಕರಾಗಿ ಏನೆಲ್ಲ ಕೆಲಸ ಮಾಡಬಹುದು ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಇತಿಹಾಸದ
ಅಧ್ಯಯನ ಮಾಡುವವರಿಗೆ ಅವರ ಧರ್ಮ ಸಂಸ್ಥಾನಗಳ ಒಂದು ಚರಿತ್ರೆ ಅಧ್ಯಯನ ಮಾಡುವವರಿಗೆ ಅವರ ಪುಸ್ತಕಗಳು ಯಾವಾಗಲೂ ನಮಗೆ ಪ್ರೇರಣೆಯನ್ನು ನೀಡ್ತವೆ. ಹಂಗೇರಿ ಧರ್ಮ ಸಂಸ್ಥಾನದ ಬಗ್ಗೆ ಅವರು ಮಾಡಿದ ಕೆಲಸ, ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಬಗ್ಗೆ ಅವರು ಮಾಡಿದ ಕೆಲಸ, ಚಿತ್ರಾಪುರ ಮಠದ ಬಗ್ಗೆ ಅವರು ಮಾಡಿದ ಕೆಲಸ, ಇಡಗುಂಜಿ ಬಗ್ಗೆ ಅವರು ಮಾಡಿದ ಕೆಲಸ, ಮಂಜುಗುಣಿ ಬಗ್ಗೆ ಅವರು ಮಾಡಿದ ಕೆಲಸ, ಉತ್ತರ ಕನ್ನಡ ಜಿಲ್ಲೆಯ ದೇವಾಲಯಗಳ ಬಗ್ಗೆ ಮಾಡಿದಂಥ ಕೆಲಸ ಬಹಳ ಮುಖ್ಯವಾದದ್ದು. ಅವರು ಧಾರವಾಡಕ್ಕೆ ಬಂದಾಗಲೆಲ್ಲ ನಮ್ಮ ಮನೆಗೆ ನಾವು ಅವರು ಕೂಡಿ ಎಷ್ಟೋ ಗಂಟೆಗಳ ಕಾಲ ಚರ್ಚೆನೂ ಮಾಡಿದ್ದೇವೆ. ಆಗಲೆಲ್ಲ ಅವರು ಹೇಳುವ ಒಂದು ಮಾತು ಏನು ಅನ್ನೋದನ್ನು ಇತಿಹಾಸದ ಅಧ್ಯಾಪಕ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ನಾನು ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಣ್ಣ ಊರಿನಲ್ಲಿ ಇದ್ದುಕೊಂಡು ಒಂದು ಸಾಂಸ್ಕೃತಿಕ ಇತಿಹಾಸ ರಚನೆಗೆ ಕೈ ಹಾಕಿ ಇಷ್ಟೆಲ್ಲ ಕೆಲಸವನ್ನು ಮಾಡಿದೆ. ಅದೇ ರೀತಿ ಇತಿಹಾಸ ಅಧ್ಯಾಪಕರಾದವರು, ಕನ್ನಡ ಅಧ್ಯಾಪಕರಾದವರು ತಾವು ಯಾವ ಊರಿನಲ್ಲಿ ಇದ್ದಾರೆ ಅದರ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು, ಸಾಂಸ್ಕೃತಿಕ ಒಂದು ಚರಿತ್ರೆಯನ್ನು ಬರೆಯುವ ಕೆಲಸವನ್ನು ಅವರು ಮಾಡಬೇಕು ಅಂತ ಅವರು ಯಾವಾಗಲೂ ಪ್ರತಿಪಾದನೆಯನ್ನು ಮಾಡ್ತಾ ಇದ್ರು. ಆ ರೀತಿಯಲ್ಲಿ ನಮಗೆಲ್ಲ ಪ್ರೇರಕ ಶಕ್ತಿಯಾಗಿ, ಸ್ಫೂರ್ತಿ ಶಕ್ತಿಯಾಗಿ ಅವರು ಇದ್ದಾರೆ. ಅವರ ಒಂದು ಬರವಣಿಗೆ, ಅವರ ಒಂದು ಶ್ರೇಷ್ಠವಾದ ಸಂಶೋಧನೆ ಏನಿದೆ ಅದು ಕನ್ನಡದ ಇತಿಹಾಸ ಸಂಶೋಧನೆಯಲ್ಲಿ ಮಹತ್ವದ ಕೆಲಸವನ್ನು ಮಾಡಿದೆ ಅಂತನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನೂ ಅವರ ಬಗ್ಗೆ ಹೇಳಬೇಕಾದಂಥ ಅನೇಕ ಮಾತುಗಳಿವೆ. ಅವುಗಳನ್ನೆಲ್ಲ ಇಲ್ಲಿ ಸಂಕ್ಷಿಪ್ತಗೊಳಿಸಿ ಅವರ ಸಾಧನೆ ಇತಿಹಾಸಕಾರರಿಗೆ ಸದಾ ಪ್ರೇರಕವಾಗಲಿ ಅಂತ ಆಶಿಸ್ತಾ ನನ್ನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನಮಸ್ಕಾರ. ಇಲ್ಲಿ 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 ಒಂದು ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಲ್ಲಿ ನಾನು ಬಿಟ್ಟಿದ್ದೆ. ಏಕಶಾಸ್ತ್ರಿಯವರು ತಮ್ಮ 74ನೇ ವಯಸ್ಸಿನಲ್ಲಿ ಅಮೆರಿಕಾ ಯಾತ್ರೆಯನ್ನು ಮಾಡಿದರು. ಅಮೆರಿಕಾ ಯಾತ್ರೆ, ಅಮೆರಿಕಾ ಪ್ರವಾಸ ಮಾಡಿದಂತೆ ಏಕಶಾಸ್ತ್ರಿಯವರು ಒಂದು ಅಮೆರಿಕಾ ಪ್ರವಾಸ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅದು ವಿಸ್ಮಯ ಲೋಕದಲ್ಲಿ ಅವರ ಮಗ ಅಮೆರಿಕಾದಲ್ಲಿ ನೆಲೆಸಿದರು. ಮಗ ಮತ್ತು ಸೊಸೆ ಅವರು ಅವರನ್ನು ಕರೆಸಿಕೊಂಡರು. ಆ ನಂತರ ಅಲ್ಲಿ 72 ದಿನಗಳ ಕಾಲ ಅಲ್ಲಿ ಇತ್ತು. ಏಕಶಾಸ್ತ್ರಿಯವರು ಈ ಪ್ರವಾಸ ಸಾಹಿತ್ಯವನ್ನು ಬರೆದ ಅಮೆರಿಕಾ ಸಾಹಿತ್ಯ, ಅಮೆರಿಕಾ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಬಹಳಷ್ಟು ಗ್ರಂಥಗಳು ಬಂದಿವೆ. ಧಾರವಾಡಕರವರ ಪ್ರವಾಸ ಸಾಹಿತ್ಯ ಇದೆ, ಗುರು ರಾಮಸ್ವಾಮಿ ಅಯ್ಯಂಗಾರ ಪ್ರವಾಸ ಸಾಹಿತ್ಯ ಇದೆ, ಹಾಗೆ ಪ್ರಭುಶಂಕರ ಪ್ರವಾಸ ಸಾಹಿತ್ಯ ಇದೆ, ಕೃಷ್ಣಾನಂದ ಕಾಮತ್ರ ಒಂದು ಪ್ರವಾಸ ಸಾಹಿತ್ಯ ಇದೆ. ಹೀಗೆ ಹಲವು ಜನ ಕನ್ನಡದಲ್ಲಿ ಬರೆದಿದ್ದಾರೆ. ಆದರೆ ಅಮೆರಿಕಾದ ಇತಿಹಾಸ, ಅಮೆರಿಕಾದ ಚರಿತ್ರೆ, ಅಮೆರಿಕಾದ ಜೊತೆಯಲ್ಲಿ ಭಾರತದ ಚರಿತ್ರೆ ಇವೆರಡನ್ನು ತುಲನಾತ್ಮಕವಾಗಿ ಆರಂಭದಲ್ಲಿ ಹೇಳತಕ್ಕಂಥ ವಿಸ್ಮಯ ಲೋಕದಲ್ಲಿ ಈ ಪ್ರವಾಸ ಸಾಹಿತ್ಯ ಏನಿದೆ ಇದು ಆಶ್ಚರ್ಯದ ಸಂಗತಿ. ಹಾಗೆ ಅಲ್ಲಿಯೂ ಕೂಡ ನಾವು ಇತಿಹಾಸದ ಹೊಳವುಗಳನ್ನು ಒಬ್ಬ ಇತಿಹಾಸಕಾರ ಬಹುಶಃ ನೆಟ್ವರ್ಕ್ ಹೋಗಿರ್ಬೇಕು, ಮತ್ತೆ ಬರ್ತಾರೆ ಅನ್ಸುತ್ತೆ. ಹಾ, 1 ನಿಮಿಷ ಕಾಯೋಣ. ಈ ಉಪ ಮಾಡಲು ನನಗೆ ಅವಕಾಶ ಹಾಗೂ ಎಲ್ಲರಿಗೂ ದೇವರಕೊಂಡಾರೆಡ್ಡಿ ಮತ್ತು ಎಲ್ಲ ಗೆಳೆಯರಿಗೆ ನಾನು ಮತ್ತೊಮ್ಮೆ ಹಾರ್ದಿಕವಾದ ವಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಇದಕ್ಕೆ ನನಗೆ ಸಹಾಯ ಮಾಡಿದಂಥ ನನ್ನ ಮಗಳು ರಂಜನಾ ಶ್ರೀ ಗಣೇಶ್ ಅವರಿಗೂ ಕೂಡ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಸರ್, ಧನ್ಯವಾದಗಳು. ವಚನಕಾರರ ಒಂದು ಮಾತಿದೆ, ಕರಿಯ ಕನ್ನಡೆಯಲ್ಲಿ ಅಡಗಿಸುವಂತೆ ಅನ್ನುವಂಥ ಒಂದು ಮಾತು ಬರುತ್ತೆ ವಚನಕಾರರ ಸಾಲಿನಲ್ಲಿ. ಹಾಗೆ ಏಕೆ ಶಾಸ್ತ್ರಿಯವರ ಇಡೀ ಆದಂತಹ ಸಂಶೋಧನಾ ಸಾಧನೆಯನ್ನ ನೀವು ಕರಿಯನ್ನ ಕನ್ನಡಿಯಲ್ಲಿ ತೋರಿಸಿದ ಹಾಗೆ ಸಮಗ್ರವಾಗಿ ತೋರಿಸಿಕೊಟ್ಟಿದ್ದೀರಿ ಸರ್. ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಆಯೋಜಿಸಿದ ಇತಿಹಾಸ ನಿರ್ಮಾತೃಗಳು ಸರಣಿ ಕಾರ್ಯಕ್ರಮ
ಅರಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಏಕೆ ಡಾಕ್ಟರ್ ಜಿ ಎಂ ಹೆಗಡೆ ಅವರು ನಮ್ ಮಾತನಾಡ್ತಾ ನಮ್ಮ ಜ್ಞಾನದ ಕ್ಷಿತಿಜವನ್ನ ಹೆಚ್ಚಿಸಿದ್ರು ಅಂತಕ್ಕಂಥದ್ದು ಅವರಿಗೆ ಇತಿಹಾಸ ಅಕಾಡೆಮಿಯ ಪರವಾಗಿ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನ ಆಯೋಜಿಸಿದ ಅಕಾಡೆಮಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೀಕ್ಷಿಸಿದ ಎಲ್ಲ ವಿದ್ವತ್ ಮನಸ್ಸುಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಮುಂದಿನ ಸೋಮವಾರ ಇದೇ ಸಮಯಕ್ಕೆ ಅಂದ್ರೆ ಸಂಜೆ 7 ಗಂಟೆಗೆ ಡಾಕ್ಟರ್ ಪಿ ವಿ ನಾರಾಯಣ ಅವರು ಎಂ ವಿ ಸೀತಾರಾಮಯ್ಯ ಅವರ ಐತಿಹಾಸಿಕ ಕೊಡುಗೆ ಕುರಿತು ಮಾತನಾಡಲಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲರಿಗೂ ಹಾಗೂ ಡಾಕ್ಟರ್ ಜಿ ಎಂ ಹೆಗಡೆ ಸರ್ ಅವ್ರಿಗೂ ಇತಿಹಾಸ ಅಕಾಡೆಮಿ ಎಲ್ಲ ಸದಸ್ಯರಿಗೂ ನನ್ನ ಪರವಾಗಿ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.